subscribe to our channel and press the bell button for latest educational videos. KPSC online offline ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನೆಲ್. ನಾನು ಸೀಮಾ. ಸ್ವಲ್ಪ ದಿನಗಳ ಹಿಂದೆ ನಮ್ಮೆಲ್ಲರಿಗೂ ತಿಳಿದಿರುವ ವಿಚಾರ, ಕೆಪಿಎಸ್ಸಿ ಅವರು ನಡೆಸತಕ್ಕಂತ ಎಫ್ಡಿಎ ಎಕ್ಸಾಮ್ ಪರೀಕ್ಷಾ ಪತ್ರಿಕೆ ಸೋರಿಕೆ ಆದ ಬೆನ್ನಲ್ಲೇ ಈಗ ಆ ಪರೀಕ್ಷೆಗಳನ್ನು ಮುಂದೂಡಲಾಗಿದೆ. ಜೊತೆಗೆ ಇನ್ನೊಂದು ವಿಷಯ ಎಲ್ಲಾ ಕಡೆಗೂ ಹರಿದಾಡ್ತಾ ಇದೆ, ಅದು ಏನಪ್ಪ ಅಂದ್ರೆ ಈ ಎಕ್ಸಾಮ್ಗಳನ್ನು ಕೆಪಿಎಸ್ಸಿ ಅವರು ಆನ್ಲೈನ್ ಮುಖಾಂತರ ನಡೆಸೋ ಚಿಂತನೆಯನ್ನು ನಡೆಸಿದ್ದಾರೆ ಅಂತ. ಹಾಗಿದ್ರೆ ಈ ವಿಷಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡತಕ್ಕಂತ ಸ್ಪರ್ಧಾಳುಗಳು. ಅವರೆಲ್ಲ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ರೇವತಿ ಅವರೇ, ಈ ಕಾರ್ಯಕ್ರಮಕ್ಕೆ ತಮಗೆ ಆಧಾರದ ಸ್ವಾಗತ. ಧನ್ಯವಾದಗಳು. ನವೀನ್, ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ. ಅದೇ ರೀತಿ ಮತ್ತೊರ್ವ ಸ್ಪರ್ಧಾಳು ಅಂತಾನೆ ಹೇಳ್ಬಹುದು, ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ವರುಣ್ ಅವರೇ. ರಮ್ಯಾ, ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ. ನೀವೆಲ್ಲ ಈಗ ಏನ್ ಚರ್ಚೆ ಮಾಡ್ತೀರಾ ಅಂತ ತುಂಬಾನೇ ಉತ್ಸುಕರಾಗಿ ಕಾದು ನಾವು ಕುಳಿತಿದೀವಿ. ಸೊ ನಿಮ್ಗೆ ಆನ್ಲೈನ್ ಎಕ್ಸಾಮ್ ಬೇಕಾ ಆಫ್ಲೈನ್ ಎಕ್ಸಾಮ್? ನಿಮ್ಗೆ ಆಫ್ಲೈನ್ ಆಫ್ಲೈನ್ ಎಕ್ಸಾಮ್ ಬೇಕು. ನೀವೇನ್ ಹೇಳ್ತೀರಾ ವರುಣ್? ಆನ್ಲೈನ್ ಎಕ್ಸಾಮ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಆನ್ಲೈನ್ ಎಕ್ಸಾಮ್ ಮಾಡಿದ್ರೆ ಚೆನ್ನಾಗಿರುತ್ತೆ. ರಮ್ಯಾ, ನಿಮ್ಮ ಅನಿಸಿಕೆ? ಆನ್ಲೈನ್ ಫಾರ್ ಶೋರ್. ಆನ್ಲೈನ್, ನೀವ್ ಹೇಳ್ತಾ ಇದ್ದೀರಾ ಆನ್ಲೈನ್ ಎಕ್ಸಾಮ್ ಬೇಡ ಆಫ್ಲೈನ್ ಬೇಕು ಅಂತ. ರೇವತಿ ಅವರೇ, ಯಾಕೆ ಆಫ್ಲೈನ್ ಎಕ್ಸಾಮ್ ಬೇಕು ಅಂತ ನಿಮ್ಮ ನಿರ್ಧಾರ ಅಂದ್ರೆ ನಿಮ್ಮ ಅನಿಸಿಕೆ? ತುಂಬ ದಿವಸದ ಕಾಲದಿಂದ ನಾವು ಎಲ್ಲ ಗುರುಕುಲ್ ಸಿಸ್ಟಮ್ ಅಂದರೆ ನಮ್ಮ ಹಿಸ್ಟ್ರಿ ವೇದ ಕಾಲದಿಂದಲೂ ಗುರುಕುಲ್ ಸಿಸ್ಟಮ್ ಪ್ರಕಾರ ನಾವೆಲ್ಲರೂ ಒಂದೇ ಕಡೆ ಶಾಲೆ ವಾತಾವರಣದಲ್ಲೇ ಕಲಿತು ಮತ್ತೆ ಅದೇ ರೀತಿ ಎಕ್ಸಾಮ್ ಸಿಸ್ಟಮ್ ಅಲ್ಲಿ ಅಂದರೆ ಟ್ರೆಡಿಷ್ನಲ್ ಮ್ಯಾನರ್ ಇದೆ ಮೇಡಮ್. ಅಲ್ಲಿ ಟ್ರೆಡಿಷ್ನಲ್ ಮ್ಯಾನರ್ ಇರೋದ್ರಿಂದ ಸ್ಟೂಡೆಂಟ್ಸಿಗೆ ಏನಾಗುತ್ತೆ ನರ್ವಸ್ನೆಸ್ ಇರಲ್ಲ. ಸೊ ಕಾನ್ಸಂಟ್ರೇಷನ್ ಒಂದೇ ಕಡೆ ಇರುತ್ತೆ, ಕಾನ್ಸಂಟ್ರೇಷನ್ ಒಂದೇ ಕಡೆ ಇರೋದ್ರಿಂದ ಸೊ ಅವ್ರು ಯಾರು ನರ್ವಸ್ ಆಗಲ್ಲ. ಈಗ ಹೊಸದಾಗಿ ಕಂಪ್ಯೂಟರ್ ಸಿಸ್ಟಮ್ ಅಂತಂದರೆ ಓಕೆ ಸ್ವಲ್ಪ ಜನ ನರ್ವಸ್ ಆಗ್ತಾರೆ. ಸೊ ನಾವು ಅದಕ್ಕೆ ಆಫ್ಲೈನ್ ಎಕ್ಸಾಮ್ ಪ್ರಿಪೇರ್ ಪ್ರಿಫರೆನ್ಸ್ ಮಾಡ್ತೀವಿ. ರೇವತಿ ಅವರು ಹೇಳ್ತಾ ಇದ್ದಾರೆ ವರುಣ್ ಅವರೇ, ನಾವು ಮೊದಲಿಂದಾನು ವೇದ ಕಾಲದಿಂದಾನೂ ಕೂಡ ನಾವು ಈ ರೀತಿ ಸಿಸ್ಟಮ್ ಇರಲಿಲ್ಲ. ಸೊ ನಮಗೆ ನಾವು ಡಿಸ್ಟರ್ಬ್ ಆಗಲ್ಲ, ಈ ರೀತಿ ಎಕ್ಸಾಮ್ ನಮಗೆ ಬೇಕು ಆಫ್ಲೈನ್ ಅಂತ ಹೇಳ್ತಾ ಇದ್ದಾರೆ. ನೀವೇನ್ ಹೇಳ್ತೀರಾ ಇದಕ್ಕೆ? ಮ್ಯಾಮ್, ಅಜ್ಜ ಹಾಕಿದ್ದ ನೆಟ್ಟಿದ್ದ ಆಲದ ಮರಕ್ಕೆ ಜೋತು ಬೀಳೋದಕ್ಕಿಂತಾನು ಇವಾಗ ಮಾಡರ್ನ್ ಸಿಸ್ಟಮ್ ಬಂದಿದೆ, ನಾವು ಅದಕ್ಕೆ ಅಪ್ಡೇಟ್ ಆಗಬೇಕು. ಯಾಕಂದ್ರೆ ಆಫ್ಲೈನ್ ಎಕ್ಸಾಮಲ್ಲಿ ಎಷ್ಟು ಹಗರಣಗಳಾಗಿದ್ದೀವಿ ಅಂತ ನೋಡಿದ್ದೀವಿ. ಅದಕ್ಕೋಸ್ಕರ ನಾವು ಮಾಡರ್ನ್ ಟೆಕ್ನಾಲಜಿ ಜೊತೆ ಅಪ್ಡೇಟ್ ಆಗ್ತಾ ಹೋದರೆ ಅದರಲ್ಲಿ ಆಗ್ತಿರೋ ಕರಪ್ಷನ್ಸು ಮತ್ತು ಪ್ರಾಬ್ಲಮ್ಸ್ ಎಲ್ಲನೂ ಸಾಲ್ವ್ ಮಾಡ್ಬೋದು ಅಂತ. ವರುಣ್ ಅವರು ನೀವು ಹೇಳ್ತಾ ಇದ್ದೀರಾ ಕಾಲಚಕ್ರ ಮುಂದೂಡ್ತಾ ಇದೆ, ನಾವು ನಿಂತ ನೀರಾಗಿರಬಾರ್ದು, ಹರಿಯೋ ನೀರಾಗಬೇಕು ಅಂತ ಹೇಳ್ತಾ ಇದ್ದೀರಾ. ನೀವೇನ್ ಹೇಳ್ತಾ ಹೇಳ್ತೀರಾ ನವೀನ್ ಅವರೇ? ಮೇಡಮ್, ಆನ್ಲೈನ್ ತಗೊಂಡ್ರೆ ಬಹಳಷ್ಟು ಡ್ರಾಬ್ಯಾಕ್ಸ್ ಇದಾವೆ ಮೇಡಮ್. ಆಫ್ಲೈನ್ ಅಂದ್ರೆ ಮೊದಲಿಂದನೂ ನಡ್ಕೊಂಡ್ ಬಂದಿದೆ ಅಂತ ನಮ್ಮ ಸಹಪಾಠಿಗಳು ಹೇಳಿದರು. ಸೊ ಅದೇ ಥರ ಆನ್ಲೈನ್ ಎಕ್ಸಾಮ್ ಅಂತ ತಗೊಂಡ್ರೆ ಆನ್ಲೈನ್ನಲ್ಲಿ ನಡಿಬೇಕಾದ್ರೆ ಹ್ಯಾಕಿಂಗ್ ಮಾಡಿ ಪೇಪರ್ನ ಲೀಕ್ ಮಾಡೋ ಚಾನ್ಸಸ್ಸೂ ಇರ್ಬೋದು. ಸೊ ಆ ಥರ ಇನ್ನೊಂದೇನಂದರೆ ಆನ್ಲೈನ್ ತೊಗೋಬೇಕಾದ್ರೆ ಎಲ್ಲ ಹಳ್ಳಿಯಿಂದ ಬರ್ತಾರೆ ಜನಗಳು, ಸ್ಟೂಡೆಂಟ್ಸ್ ಓದ್ಲಿಕ್ಕೆ ಅಂತ ಬರ್ತಾರೆ. ಅವ್ರಿಗೇನೂ ಬ್ಯಾಕ್ಗ್ರೌಂಡು ಕಂಪ್ಯೂಟರ್ ನಾಲೆಡ್ಜ್ ಇರೋದಿಲ್ಲ. ಸೊ ಅದಕ್ಕಾಗಿ ಅದನ್ನು ನಮ್ಮ ಗೌರ್ಮೆಂಟು ಫಸ್ಟ್ ಕೊಡೋದಿಲ್ಲ. ಅದು ಕೊಡಲೇದಾನೆ ನೀವು ಆನ್ಲೈನ್ ಎಲ್ಲರಿಗೂ ಸಡನ್ನಾಗಿ ಮಾಡಿಬಿಟ್ರೆ ಯಾರಿಗೂ ಆಪ್ರೇಟ್ ಮಾಡೋಕ್ಕೆ ಬರೋದಿಲ್ಲ. ಅಲ್ಲಿಂದನೂ ಅವರು ಓದ್ಕೊಂಡಿದ್ದೆಲ್ಲ ಡಿಪ್ರೆಸ್ ಆಗಿ ಅಟೆಂಡ್ ಮಾಡೋಕ್ಕೆ ಆಗಲ್ಲ ಅಂದರೆ ಟೈಮ್ ವೇಸ್ಟ್ ಟೈಮೂ ಸಿಗಲ್ಲ ಮೇಡಮ್ ಆನ್ಲೈನಲ್ಲಿ. ನೋಡಿದ್ರಲ್ಲ ರಮ್ಯ ಅವರು, ಅವ್ರು ಯಾವ ತರ ಹೇಳ್ತಾ ಇದಾರೆ ನವೀನ್ ಅವರು ಅಂತ ಅಂದ್ರೆ, ನಾವು ಧೈರ್ಯ ಧೃತಿಗೆ ಇಡ್ತೀವಿ, ಕಂಪ್ಯೂಟರ್ ನಮ್ಗೆ ಹಳ್ಳಿಗರು ನಾವು. ಸೊ ಹೀಗಾಗಿ ನಮ್ಗೆ ಕಂಪ್ಯೂಟರ್ ನಾಲೆಜ್ ಸ್ವಲ್ಪ ಕಡಿಮೆ ಇರುತ್ತೆ. ಸರ್ಕಾರ ನಮ್ಗೆ ಮೊದಲಿಗೆ ಆ ಒಂದು ಸಿಸ್ಟಮ್ ಇಟ್ಟಿಲ್ಲ, ಹೀಗಾಗಿ ನಮ್ಗೆ ಈ ಎಕ್ಸಾಮ್ ಬೇಡ ಆಫ್ಲೈನ್ ಬೇಕು ಅಂತ ಹೇಳ್ತಾ ಇದಾರೆ. ಇದಕ್ಕೆ ನೀವೇನ್ ಹೇಳ್ತೀರಾ ರಮ್ಯ? ಈಗ ಏನಾರ ಲೀಕೇಜಸ್ ಆಗತ್ತವ ಅಥವಾ ಒಂದ್ಸಲ ಎಕ್ಸಾಂಪಲ್ ಸೆಟ್ ಆಗೈತೆ ಈಗ ಎಫ್ ಡಿ ಎ ಲೀಕ್ ಆಗತ್ತಂತ, ಅವಾಗ ನೆಗೆಟಿವ್ ಇಂಪ್ಯಾಕ್ಟ್ ಆಲ್ರೆಡಿ ಬಂದ್ಬಿಟ್ಟತಿ. ಈ ಟೈಪ್ ಇನ್ನೊಮ್ಮೆ ಆಗ್ಬಾರ್ದಂದ್ರೆ ಈವನ್ ಸ್ಟೂಡೆಂಟ್ಸ್ ಸಹಿತ ಅವ್ರ ಮೈಂಡ್ ಚೇಂಜ್ ಮಾಡ್ತಾರೆ, ಬೇಡಪ್ಪ ಇನ್ನೊಂದ್ಸಲ ಲೀಕ್ ಆಗೋದು ಬೇಡ ಅಂತ ಆನ್ಲೈನೇ ಪ್ರಿಫರ್ ಮಾಡ್ತಾರೆ. ಸ್ಟೂಡೆಂಟ್ಸ್ ಫ್ರಮ್ ವಿಲೇಜ್ ಆರ್ ಅರ್ಬನ್ ದೇ ವಿಲ್ ಪ್ರಿಫರ್ ಫಾರ್ ಆನ್ಲೈನ್, ಬಿಕಾಸ್ ಇನ್ನೊಮ್ಮೆ ಹಂಗಾಗಬಾರ್ದು, ಇನ್ನೊಂದು ವರ್ಷ ವೇಸ್ಟ್ ಆಗುತ್ತೆ ಅವ್ರದ್ದು. ನಾವು ಹಲವಾರು ಕನಸುಗಳನ್ನ ಹೊತ್ತಿರ್ತೀವಿ, ಈ ಎಕ್ಸಾಮ್ಗೆ ಪ್ರಿಪೇರ್ ಆಗಿರ್ತೀವಿ, ಹೀಗೆ ಒಂದು ಸಣ್ಣ ಇದು ಆಗೋದ್ರಿಂದ ನಮ್ಮ ಮನಸ್ಥಿತಿ ಧೃತಿಗೆಡುತ್ತೆ, ಹೀಗಾಗಿ ನಮ್ಗೆ ಆನ್ಲೈನೇ ಎಕ್ಸಾಮ್ ಬೇಕು ಅಂತ ಇಲ್ಲಿ ರಮ್ಯ ಅವ್ರು ಹೇಳ್ತಾ ಇದ್ದಾರೆ. ಇದಕ್ಕೆ ನೀವೇನ್ ಹೇಳ್ತೀರಾ ರೇವತಿ? ಮ್ಯಾಮ್, ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ 21 ಹೇಳಿದೆ, ಪ್ರೊಟೆಕ್ಷನ್ ಆಫ್ ರೈಟ್ ಟು ಈಕ್ವಾಲಿಟಿ ಆ್ಯಂಡ್ ಲಿಬರ್ಟಿ, ಪರ್ಸನಲ್ ಲೈಫ್ಗೆ ಇದು ಕೊಡ್ಬೇಕಂತೇಳಿ. ಓಕೆ, ಇವಾಗ ಸರಿ ನೀವೇನು ಹೇಳ್ತಿದ್ದೀರಾ, ಓಕೆ ಆನ್ಲೈನ್ ಎಫ್ ಡಿ ಎಕ್ಸಾಮ್ಸು ಈಗ ಆಫ್ಲೈನ್ ಮಾಡೋದ್ರಿಂದ ಹಗರಣಗಳ ಆಗ್ತವೆ ಅಂತ. ಮೇಡಮ್, ಯು ಪಿ ಎಸ್ ಸಿ ನೋಡಿ, ಅದು ನಮ್ಮ ಬ್ರ್ಯಾಂಡ್, ಅದಕ್ಕೆ ನಮ್ಮ ಕಂಟ್ರಿಯಲ್ಲಿ ಹೈಯೆಸ್ಟ್ ಎಕ್ಸಾಮ್ಸ್ ಇನ್ನು ತರ ಒಂದು ದಿನನೂ ಆ ತರ ಬಂದೇ ಇಲ್ಲ, ಬಂದೇ ಇಲ್ಲ. ಆದ್ರೆ ನಮ್ಮ ಸ್ಟೇಟ್ ವೈಸ್ ನಡೀತಿರೋ ಎಕ್ಸಾಮ್ ಅಲ್ಲಿ ಕಂಪಲ್ಸರಿ ಬಂದೇ ಬರ್ತದೆ. ಅದು ಯಾಕಂದ್ರೆ ಇಲ್ಲಿರೋ ಎಜುಕೇಶನ್ ಸಿಸ್ಟಮ್ ಹಂಗಿದೆ ಮೇಡಮ್, ಇಲ್ಲಿ ಪಾಸ್ ಆಗೋ ಸ್ಟೂಡೆಂಟ್ಸ್ ಜಾಬ್ಗೋಸ್ಕರನೇ ಒದ್ದಾಡ್ತಿರ್ತಾರೆ ಮೇಡಮ್. ಆ ಜಾಬ್ ಬಂದ ಮೇಲೆ ಅವರು ಅದು ಯಾವ ತರ ಹೋಗಿರ್ತಾರೋ ಅದು
ಅದು ಲಂಚದ ಪ್ರಕಾರ ಭ್ರಷ್ಟಾಚಾರ ಪ್ರಕಾರ ಅದು ಆ ಥರ ಹೋಗಿರ್ತಾರೆ ಮೇಡಮ್. ಅಲ್ಲಿ ಮತ್ತೆ ಅದನ್ನ ತಾವು ಎಲ್ಲ ದಕ್ಕಿಸ್ಕೊಳ್ಳೋಕ್ಕೋಸ್ಕರ ಮತ್ತೆ ಇದ್ದದ್ದೇ ಮತ್ತೆ ವಾಪಸ್ ಮಾಡ್ತಾರೆ ಮೇಡಮ್. 2002 86ನೇ ತಿದ್ದುಪಡಿ ಆಯ್ತು ಮೇಡಮ್. ಏನಾಯ್ತು ಅಂತಂದ್ರೆ ಕಂಪಲ್ಸರಿ 6-14 ಏಜ್ ಗ್ರೂಪ್ದವರಿಗೆ ಫ್ರೀ ಎಜುಕೇಷನ್ ಸಿಸ್ಟಮ್ ಕೊಡ್ಬೇಕಂತಾಯ್ತು. ಓಕೆ, ಫ್ರೀ ಎಜುಕೇಷನ್ ಸಿಸ್ಟಮ್ ಬಾಲ್ವಡಿ ಅಂತ ಕೊಡ್ತಾ ಇದ್ದಾರೆ, ಬಟ್ ಅದ್ರಲ್ಲಿ ಕಂಪ್ಯೂಟರ್ ನಾಲೆಜ್ ತುಂಬ್ತಾ ಇದ್ದಾರಾ? ಇಲ್ಲ. ಫಸ್ಟು ನಿಮ್ಮ ಪ್ರಕಾರ ಸರ್ಕಾರ ಇವಾಗ ನಮಗೆ ಕಂಪ್ಯೂಟರ್ ಸರ್ಕಾರ ಹೌದು ಮೇಡಮ್ ಸಂಘ ಅಲ್ಲ ಮೇಡಮ್. ಇವಾಗ ಏನು ಮೇಡಮ್, ಇವಾಗ ಆನ್ಲೈನ್ ನೀವು ಎಕ್ಸಾಮ್ ಸಡನ್ ಆಗಿ ಕಂಡಕ್ಟ್ ಮಾಡಿದ್ರೆ ಎಷ್ಟೋ ಜನ ರೂರಲ್ ಏರಿಯಾಸ್ ಇಂದ ಅವ್ರಿಗೆ ಡಿಸ್ಕ್ರಿಮಿನೇಷನ್ ಸ್ಟಾರ್ಟ್ ಆಗುತ್ತೆ ಮೇಡಮ್, ಎಷ್ಟೋ ತಾತ್ಸಮರ್ಯ ಸ್ಟಾರ್ಟ್ ಆಗುತ್ತೆ ಮೇಡಮ್. ಸೊ ಹಳ್ಳಿ ಊರಿನಿಂದ ಎಷ್ಟೋ ಜನ ಸೀರಿಯಸ್ ಆಗಿ ಸೀರಿಯಸ್ ಆಸ್ಪಿರೆಂಟ್ಸ್ ಬಂದು ನಾವು ಏನು ಸಾಧನೆ ಮಾಡ್ಬೇಕಂತ ಬಂದಿದ್ದ, ನೀವು ಸಡನ್ ಆಗಿ ಆನ್ಲೈನ್ ಎಕ್ಸಾಮ್ ಅಂತಂದ್ರೆ ಎಷ್ಟೊಂದು ಜನ ಕಂಪ್ಯೂಟರ್ ನಾಲೆಜ್ ಇರೋದಿಲ್ಲ, ಬಿಕಾಸ್ ದೇ ಆರ್ ಅರ್ಬನ್ ಏರಿಯಾಸ್, ಹಳ್ಳಿ ಕಡೆಯಿಂದ ಬಂದಿರ್ತಾರೆ ಮೇಡಮ್. ಇವಾಗ ಫಸ್ಟ್ ಆಫ್ ಆಲ್ ನೀವು ಸಡನ್ ಆಗಿ ಆನ್ಲೈನ್ ಎಕ್ಸಾಮ್ ಕಂಡಕ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಅದ್ರ ಎಜುಕೇಷನ್ ಸಿಸ್ಟಮಲ್ಲಿ ಕಂಪ್ಯೂಟರ್ ನಾಲೆಜನ್ನು ತುಂಬಿ ಫಸ್ಟು. ಎಷ್ಟೊಂದು ಜನ ಕಂಪ್ಯೂಟರ್ ನಾಲೆಜ್ ಇರೋದಿಲ್ಲ, ಸೊ ನೀವು ಸಡನ್ ಆಗಿ ಆನ್ಲೈನ್ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರೆ ಎಷ್ಟೊಂದು ಜನ, ಈಗ ಫಾರ್ ಎಕ್ಸಾಂಪಲ್ ಟೈಪಿಂಗ್ ಇರುತ್ತೆ, ಎಷ್ಟೊಂದು ಜನಕ್ಕೆ ಟೈಪಿಂಗ್ ಸ್ಕಿಲ್ಸ್ ಇರಲ್ಲ. ಸೊ ಫಸ್ಟು ಒಮ್ಮೆ ಸಡನ್ ಆಗಿ ಬರೋಕ್ಕಿಂತಲೂ ಹಂತವಾಗಿ ಫಸ್ಟ್ ಕಂಪ್ಯೂಟರ್ ನಾಲೆಜ್ ಎಜುಕೇಷನ್ ಸಿಸ್ಟಮ್ನ ಸರಿ ಮಾಡಿ. ಎಜುಕೇಷನ್ ಸಿಸ್ಟಮ್ ಸರಿ ಆದರೆ ನಮ್ಮ ದೇಶನೇ ಉದ್ದಾರ ಆಗುತ್ತೆ ಮೇಡಮ್, ಆಟೋಮೆಟಿಕ್ಕಾಗಿ ಉದ್ದಾರ. ಈ ವಿಚಾರಕ್ಕೆ ನೀವೇನು ಹೇಳ್ತೀರಾ ವರುಣ್ ಅವರೇ? ನಮ್ಮ ಸ್ನೇಹಿತರು ಹೇಳಿದ್ದು ಕರೆಕ್ಟ್ ಆಗಿದೆ, ಆದರೆ ಅದನ್ನು ಒಮ್ಮೆಗೆ ಸಡನ್ ಆಗಿ ತರೋದಕ್ಕಿಂತನು ಹಂತ ಹಂತವಾಗಿ ತರಬೇಕು. ಅಂದರೆ ಫಸ್ಟ್ಗೆ ಒಂದು ಸ್ವಲ್ಪ ಎಜುಕೇಟೆಡ್ ಪೀಪಲ್ ಎಲ್ಲ ಜಾಸ್ತಿ ಇದ್ದಾರೆ, ವೆಲ್ ನಾಲೆಜ್ಡ್ ಕಂಪ್ಯೂಟರ್ ಎಜುಕೇಷನ್ ಇರೋವಂಥವ್ರಿಗೆ ಸ್ಟಾರ್ಟಿಂಗ್ ಫಸ್ಟ್ ಫೇಸಲ್ಲಿ ಮಾಡಬೇಕು. ನೆಕ್ಸ್ಟ್ ಮಾಕ್ ಅಂದರೆ ನೀವು ಹೇಳೋ ಪ್ರಕಾರ ಜಾಬ್ಸ್ ಇಡೀ ಇಂಡಿಯಾನೇ ಬರೀತದಲ್ಲ ಎಕ್ಸಾಮ್ಸು, ಇದು ಕಂಡಕ್ಟ್ ಮಾಡೋ ಎಕ್ಸಾಮ್ಸ್ ಅಂದರೆ ಎಲ್ಲರೂ ಅಪ್ಲಿಕೇಶನ್ ಹಾಕ್ತಾರೆ. ತಪ್ಪು ನಡೆಯುತ್ತದೆ ಇಲ್ಲ, ಒಂದು ಎಕ್ಸಾಂಪಲ್ ಆಗ್ಬಿಟ್ಟತಿ ಆಲ್ರೆಡಿ ಎಫ್ ಡಿ ಎ ಸಂಬಂಧ ಕ್ಯಾನ್ಸಲ್ ಲೀಗ್ ಸಂಬಂಧ ಈಗ ಆಗೈತಿ, ಈಗ ಅದನ್ನು ಮತ್ತೆ ಕೆ ಪಿ ಎಸ್ ಸಿಗೆ ಆದರೆ ಏನು ಮಾಡಬೇಕು? ಫಸ್ಟ್ ಮಾಕ್ ಟೆಸ್ಟ್ ಅಂತ ಇದ್ದಾರೆ ಅಣುಕು ಪರೀಕ್ಷೆ ಅಂತೇಳಿ, ಎಲ್ಲ ಕಡೆ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡಬೇಕು ಫಸ್ಟ್ ಗೌರ್ಮೆಂಟ್ ಅವರು, ಆಮೇಲೆ ಅದರಿಂದ ಮಾಕ್ ಟೆಸ್ಟ್ ಅಂತ ಕಂಡಕ್ಟ್ ಮಾಡಬೇಕು. ಅದರಿಂದ ಎಲ್ಲರಿಗೂ ಗೊತ್ತಾಗುತ್ತೆ ಹೆಂಗೆ ಆನ್ಲೈನಲ್ಲಿ ಎಕ್ಸಾಮ್ ಬರಿಬೇಕು ಅಂತೇಳಿ, ಆಮೇಲೆ ಅವರು ಅದನ್ನ ಇಂಟ್ರೊಡ್ಯೂಸ್ ಮಾಡಬೇಕು. ರಮ್ಯ ಅವರು ಹೇಳ್ತಾ ಇದ್ದಾರೆ ತಪ್ಪು ಮರುಕಳಿಸುತ್ತೆ, ಅದಕ್ಕೋಸ್ಕರ ನಮಗೆ ಇದು ಆನ್ಲೈನ್ ಎಕ್ಸಾಮ್ ಬೇಕು ಅಂತ. ಈ ವಿಚಾರಕ್ಕೆ ನೀವೇನು ಹೇಳ್ತೀರಾ? ತಪ್ಪು ಮರಳಿಸುತ್ತೆ, ಎಲ್ಲ ಕಡೆಯಿಂದ ತಪ್ಪಾಗೋದು ಸಹಜನೇ ಮೇಡಮ್. ಈಗ ಎಷ್ಟೋ ಜನ ಆನ್ಲೈನಲ್ಲಿ ಸುತ್ತಕ್ಕೂ ಎಷ್ಟೊಂದು ಜನ ಹ್ಯಾಕಿಂಗ್ ಇವಾಗ ನೋಡ್ತಾ ಇದ್ದೀವಿ, ಎಷ್ಟೊಂದು ಜನ ಅಕೌಂಟ್ ಹ್ಯಾಕ್ ಮಾಡ್ತಿದ್ದೀವಿ, ಇದು ಡೈಲಿ ನ್ಯೂಸಲ್ಲಿ ನೋಡ್ತಾ ಇದ್ದೀನಿ, ನಮ್ಮ ದುಡ್ಡು ಅಷ್ಟೊಂದು ಕಳ್ಕೊಂಡ್ವಿ ಇಷ್ಟೊಂದು ಕಳ್ಕೊಂಡ್ವಿ ಅಂತೇಳಿ. ಸೊ ಇದು ಎಕ್ಸಾಮ್ ಇದು ಹ್ಯಾಕಿಂಗ್ ಮಾಡೋದೇನು ಸಿಂಪಲ್ ವಿಷಯನೇ ಮೇಡಮ್, ಇದೇನು ದೊಡ್ಡ ವಿಷಯ ಅಲ್ಲ. ಬಟ್ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ ಆನ್ಲೈನ್ ಎಕ್ಸಾಮ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಅದ್ರ ಕ್ರೈಟೀರಿಯಾಸ್ ನೋಡಿ ಅಂತ ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಡಿಸ್ಕ್ರಿಮಿನೇಷನ್ ಸ್ಟಾರ್ಟ್ ಆಗುತ್ತೆ, ಆರ್ಟಿಕಲ್ 16 ಹೇಳ್ತಾ ಇದ್ದೀವಿ ನಾವು, ಡಿಸ್ಕ್ರಿಪ್ಷನ್ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಎಷ್ಟೊಂದು ಜನ ಜಾಬ್ಸ್ ಕಳ್ಕೊತಾರೆ ಮೇಡಮ್, ಎಲ್ಲ ಟೆಕ್ನಾಲಜಿ ಅಂತ ಹೋದ್ರೆ ಎಷ್ಟೊಂದು ಜನಕ್ಕೆ ಅನ್ಎಂಪ್ಲಾಯ್ಮೆಂಟ್ ಆಗುತ್ತೆ ಮೇಡಮ್. ಜಾಬ್ ಕಳ್ಕೊಳ್ಳೋದಿಂದ ಎಷ್ಟೊಂದು ಜನ ಏನಾಗ್ತಾರೆ, ಫಿಸಿಯಾಲಜಿಕಲಿ ಸೈಕಾಲಜಿಕಲಿ ಡಿಸ್ಟರ್ಬ್ ಆಗ್ತಾರೆ ಮೇಡಮ್. ಸೈಕಾಲಜಿಕಲಿ ಡಿಸ್ಟರ್ಬ್ ಆಗೋದ್ರಿಂದ ಯಾರು ಮುಂದ್ಗಡೆ ಮತ್ತೆ ಏನು ಓಕೆ ಕಾಂಪಿಟೇಟಿವ್ ಫೀಲ್ಡೇ ಬೇಡ, ಬರೀ ಆನ್ಲೈನ್ ಇದೆ ಅಂತ ಯಾರು ಸುತ್ತೆ. ಇವಾಗೇ ಎಷ್ಟೊಂದು ಜನ ರೂರಲ್ ಏರಿಯಾಸ್ ಹಳ್ಳಿಯಲ್ಲಿ ಇವಾಗನೇ ಹೆಣ್ಮಕ್ಳು ಪ್ರೋತ್ಸಾಹ ತಗೊಂಡು ಬರ್ತಾ ಇದ್ದಾರೆ ಮೇಡಮ್, ಸಾಧನೆ ಮಾಡೋಕೆ ಬರ್ತಾ ಇದ್ದಾರೆ. ಸೊ ಸಡನ್ ಆಗಿ ನೀವು ಆನ್ಲೈನ್ ಅಂತಂದ್ರೆ ಎಷ್ಟೊಂದು ಜನ ವೇದಿಕೆ ಸಿಗ್ತಾ ಇರುತ್ತೆ, ಎಷ್ಟೊಂದು ಜನ ಅವ್ರ ಸುತ್ತಕ್ಕೂ ಸ್ಟಾಪ್ ಆಗಿಬಿಡ್ತಾರೆ ಮೇಡಮ್, ಯಾರು ಬರೋದೇ ಇಲ್ಲ ಮೇಡಮ್. ಅಂದ್ರೆ ನೀವು ಹೇಳ್ತಾ ಇದ್ದೀರಾ ಎಷ್ಟೋ ಮಹಿಳೆಯರು ಆಗ್ಲಿ ಅಥವಾ ಗ್ರಾಮೀಣ ಪ್ರದೇಶದವರು ಆಗ್ಲಿ ಈ ತರದ ಒಂದು ಸ್ಪರ್ಧಾ ಪರೀಕ್ಷೆಗಳಿಗೆ ಮುಂದೆ ಹೋಗ್ತಾ ಇರ್ತಾರೆ, ಆದ್ರೆ ಈ ವಿಚಾರ ಕೇಳಿದಾಗ ಅವರು ಹಿಂದೇಟ್ ಹಾಕುವಂತ ಪ್ರಯತ್ನ ಕೂಡ ಆಗ್ತವೆ. ಹೌದು ಮೇಡಮ್, ಯಾಕಂದ್ರೆ ಎಜುಕೇಶನ್ ಸಿಸ್ಟಮೇ ನಮ್ದು ಆಗಿದೆ ಮೇಡಮ್. ಇಲ್ಲಿ ಗೌರ್ಮೆಂಟ್ ಫಸ್ಟ್ ಆಫ್ ಆಲ್ ಗೌರ್ಮೆಂಟ್ ತಂದು ಎಲ್ಲಾನು ಕ್ರೈಟೇರಿಯಾಸ್ ಚೆನ್ನಾಗಿ ಮಾಡಿಕೊಂಡು ಅದಾದ್ಮೇಲೆ ಇವಾಗ ಆನ್ಲೈನ್ ಮಾಡೋದ್ರಿಂದ ಗೌರ್ಮೆಂಟ್ಗೆ ಏನು ಲಾಸ್ ಇಲ್ಲ, ಆಗೋದೇ ಅದು ವಿದ್ಯಾರ್ಥಿಗಳಿಗೆ ಲಾಸ್ ಆಗುತ್ತೆ. ಅದೇ ಮೇಡಮ್, ನಮ್ ಗೌರ್ಮೆಂಟ್ ಏನೋ ಇದೆಲ್ಲ ಮೇಡಮ್, ನಮ್ ಗೌರ್ಮೆಂಟ್ ನಮ್ ವಿದ್ಯಾರ್ಥಿಗಳನ್ನ ಯೂತ್ಸ್ ಅಂತ ಇದಾರಲ್ಲ ಅವ್ರನ್ನ ಕಂಟ್ರೋಲ್ ಅಲ್ಲಿ ಇಟ್ಟುಬಿಟ್ಟಿದೆ ಮೇಡಮ್. ನೀವು ಇದೇ ಜಾಬ್ ಮಾಡಬೇಕು, ನೀವು ಇದೇ ಮಾಡಬೇಕು, ಮುಂದೆ ಏನು ಹೋಗ್ಬಾರ್ದು, ಇದು ಇದು ಈ ಕಂಟ್ರೋಲಲ್ಲಿ ಇರೋದಕ್ಕೋಸ್ಕರನೇ ವಿದ್ಯಾರ್ಥಿಗಳು ಮೇಲೆ ಆಲೋಚನೆ ಮಾಡೋಕೆ ಆಗ್ತಿಲ್ಲ ಮೇಡಮ್. ಮೇಲೆ ಆಲೋಚನೆ ಮಾಡೋಕ್ಕೆ ಆಲೋಚನೆ ಮಾಡಿ ಸ್ವಾಮಿ ವಿವೇಕಾನಂದರ ಥರ ನಮ್ಮ ಯೂತ್ಸ್ ಆಲೋಚನೆ ಮಾಡಿ ಬಂದಿದ್ರೆ ನಮ್ಮ ಇಂಡಿಯಾ ಯಾವತ್ತೂ ಉದ್ದಾರ ಆಗೋದು ಮೇಡಮ್. ನಾವೇ ಇನಿಷಿಯೇಟಿವ್ ತಗೊಳತ್ತಿಲ್ಲ ಅಂದ್ರೆ ಹೆಂಗ್ ಮುಂದ್ ಬರ್ಬೇಕು? ಈಗ ಇಷ್ಟು ಟೆಕ್ನಾಲಜಿ ಡೆವಲಪ್ ಆಗತ್ತಂದ್ರ ಎಕ್ಸಾಮ್ ಕಂಡಕ್ಟ್ ಮಾಡೋದ್ರಾಗ ಏನೈತಿ? ವಿಲೇಜ್ ಆಗ್ಲಿ ಅರ್ಬನ್ ಆಗ್ಲಿ ಅವ್ರಿಗೂ ಅರಿವು ಬರ್ತೈತಿ. ಈಗ ಸ್ಟಾರ್ಟ್ ಸ್ಟೆಪ್ ತಗೊಂಡ್ಬಿಟ್ರ ಮುಂದ್ಗಡೆ ಗೊತ್ತಾಗುತ್ತೆ ಅವ್ರಿಗೆ ಈ ಟೈಪ್ ಇರ್ತದಪ್ಪ ಈ ಟೈಪ್ ಇರ್ತದೆ. ಟೆಕ್ನಾಲಜಿ ವಿಲೇಜ್ ಆಗ್ಲಿ ಅರ್ಬನ್ ಆಗ್ಲಿ ಅವರು ಹೊಂದ್ಕೊಂತಾರೆ, ಈಗಿನ ತರನ ಸ್ಟಾರ್ಟ್ ಮಾಡ್ಬೇಕು. ಏನು ಜಾಸ್ತಿ ಇದಾಗಿಲ್ಲ ಅವರು. ರಮ್ಯಾ ಅವರು ಹೇಳ್ತಾ ಇದ್ದಾರೆ ನಾವು ತೋಡಿದ ಬಾವಿ ಅಂತ ನಾವೇ ಬೀಳಕ್ಕಾಗುತ್ತಾ? ಖಂಡಿತವಾಗ್ಲೂ ಇಲ್ಲ, ನಾವು ಹೊಸ ತಂತ್ರಜ್ಞಾನಗಳಿಗೆ ಅಳವಡಿಸ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ನಾವು ಯೂತ್ಸ್ ಯುವಕರು, ನಾವು ಹಾಕಿದಾಗೆ ನಮ್ಮ ಹಿಂದಿನವರು ಬರೋರು ಅಪ್ಡೇಟ್ ಆಗ್ತಾ ಇರ್ತಾರೆ. ಹಾಗಾಗಿ ನಾವು ಬರುವಂತ ತಂತ್ರಜ್ಞಾನಗಳಿಗೆ ಅಪ್ಡೇಟ್ ಆಗ್ಬೇಕು. ಮುಂದೆ ನಾವು ಆನ್ಲೈನ್ ಎಕ್ಸಾಮ್ ಮಾಡ್ಬೇಕು, ಯಾಕಂದ್ರೆ ಹಿಂದಿನವ್ರಿಗೆ ಇದು ಅವರು ಕಲ್ಕೊಳ್ಳೋಕೆ ಮಾರ್ಗದರ್ಶನ ಆಗುತ್ತೆ. ತಂತ್ರಜ್ಞಾನ ಬಂದು 10 ವರ್ಷ ಆಗಿಲ್ಲ, ಆಲ್ರೆಡಿ ಎಲ್ಲರೂ ಹ್ಯೂಮ್ಯಾನಿಟಿ ಬಿಟ್ಟು ಎಲ್ಲರೂ
ಅದೇನಂತಾರೆ ಅಲ್ಲ ರೋಬೋಟಿಕ್ ಮೈಂಡ್ ಸೆಟ್ ಅಂತ ಬಂದಿದೆ ಮೇಡಮ್. ಈಗ ಕೇರ್ ಇಲ್ಲ, ಫ್ಯಾಮಿಲಿ ಇಲ್ಲ, ಲವ್ ಇಲ್ಲ, ಎಲ್ಲನೂ ಫೋನ್ಸು, ಕಂಪ್ಯೂಟರ್ಸು, ಎಲ್ಲ ಅದನ್ನ ಅಡಕ್ಟ್ ಆಗಿ ಕಣ್ಣು ಹೋಗ್ತದೆ, ಕಿವಿ ಎಲ್ಲನೂ ಪ್ರಾಬ್ಲಮ್ ಆಗ್ತದಲ್ಲ ಮೇಡಮ್. ಪೆಟ್ರಿಯೋಟಿಸಮ್ ಟುವರ್ಡ್ಸ್ ದ ಕಂಟ್ರಿ ಅಂತೇಳಿ ನಾವು ವಾಟ್ಸಪ್ದಲ್ಲಿ ಓಕೆ ಇಂಡಿಪೆಂಡೆನ್ಸ್ ಡೇ ಬಂದ ಫ್ಲಾಗ್ ಹೋಯ್ಸ್ಟ್ ಮಾಡ್ತೇವೆ ಅದು ಮಾಡ್ತೇವೆ, ಬಟ್ ಎಲ್ಲರೂ ಟೆಕ್ನಾಲಜಿ ಟೆಕ್ನಾಲಜಿ ಅಂತ ಬೇರೆ ಬೇರೆ ಕಂಟ್ರಿಗೆ ಹೋಗಿ ಜಾಬ್ ಮಾಡ್ತದೆ. ಅದೇ ಕೋವಿಡಲ್ಲೇ ನೋಡಿ ಮೇಡಮ್, ಕೋವಿಡಲ್ಲಿ ಎಲ್ಲರೂ ಬೇರೆ ಬೇರೆ ಅವ್ರವ್ರ ಬೇರೆ ಕಂಟ್ರಿಯಲ್ಲಿ ಟೆಕ್ನಾಲಜಿ ಟೆಕ್ನಾಲಜಿ ಅಂತ ದುಡೆಕೋದವರು ತಮ್ಮ ತಮ್ಮ ಕಂಟ್ರಿಗೆ ತಮ್ಮ ತಮ್ಮ ತಾಯಿ ಮಡ್ಲಿಗೆ ಬರೋದಕ್ಕೆ ಎಷ್ಟೊಂದು ಸಫರ್ ಆದರು. ತಮ್ಮ ತಮ್ಮ ತಾಯಿ ಮಡ್ಲಿಗೆ ಬಂದು ತಮ್ಮ ತಮ್ಮ ತಾಯಿ ಮಡ್ಲಿಗೆ ಬಂದಾಗ ಅಬ್ಬಾ ಹೌದು ನಾನು ಇವಾಗ ಬದ್ಕೊಂಡಿದ್ದೀನಿ ಅಂತ ಎಷ್ಟೊಂದು ಜನ ಉನ್ನಿಟ್ಟುಸಿರು ಬಿಟ್ರು ಕೋವಿಡ್ ಟೈಮಲ್ಲಿ. ಅವಾಗ ಏನಾಯ್ತು, ಟೆಕ್ನಾಲಜಿ ಯಾರು ನೋಡಿಲ್ಲ, ಅವಾಗ ನೋಡಿದ್ರೆ ಯಾರು ಪ್ರಾಣ ಅಷ್ಟೇ. ಸೊ ಇವಾಗೂ ಏನಾಗುತ್ತೆ, ಇವಾಗ ವಿದ್ಯಾರ್ಥಿಗಳು ಎಫ್ ಡಿ ಎ ಎಕ್ಸಾಮ್ಸು ಎರಡು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ಸತಿ ಕಾನ್ಫರ್ಮ್ ಮಾಡಿ ನೀವು ಸಡನ್ ಆಗಿ ಲೈಕ್ ಆನ್ಲೈನ್ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಅಂದಾಗ ಎಷ್ಟೊಂದು ಜನ ಡ್ರಾಪ್ ಔಟ್ ಆಗ್ತಾರೆ. ಎಷ್ಟೊಂದು ಜನದ ಜೀವನ ಅದ್ರ ಮೇಲೆ ಇದೆ, ಎಸ್ಪೆಷಲಿ ಹೆಣ್ಮಕ್ಳ ಜೀವನ. ಹೆಣ್ಮಕ್ಳಿಗೆ ಒಂದು ಜಾಬ್ ಆದರೆ ಓಕೆ ಸೆಕ್ಯೂರಿಟಿ ಅಂತ, ಓಕೆ ಮದುವೆ ಆದಮೇಲೆ ಅವನು ಹೆಂಗಾದ್ರೂ ನೋಡ್ಕೊಳ್ಳೋದು ಸೆಕೆಂಡರಿ ಬರುತ್ತೆ. ಬಟ್ ಅದು ಒಂದು ಹುಡುಗಿ ಒಂದು ಮನೆಯಿಂದ ಒಂದು ಹುಡುಗಿ ಗೌರ್ಮೆಂಟ್ ಜಾಬ್ ತೊಗೊಂಡ್ರೆ ಅದು ಅವ್ರ ಮನೆಗಷ್ಟೇ ಅಲ್ಲ, ಅವ್ರಿರೋ ಏರಿಯಾ, ಅವ್ರಿರೋ ಊರು, ಅಲ್ಲಿ ಅವರನ್ನು ನೋಡಿ ತುಂಬ ಜನ ಇನ್ಸ್ಪಿರೇಷನ್ ತೊಗೊಂಡು ಎಷ್ಟೊಂದು ಜನ ಅದಕ್ಕೆ ಬರ್ತಾರೆ. ನೀವು ಸಡನ್ನಾಗಿ ಎಫ್ ಡಿ ಎಕ್ಸಾಮ್ ಇವಾಗ ಒಂದ್ಸತಿ ಇದ್ದರೆ ಮತ್ತೆ ಮೂರು ವರ್ಷಕ್ಕೊಂದ್ಸತಿ ಕರೀತಾರೆ, ಎರಡು ವರ್ಷಕ್ಕೊಂದ್ಸತಿ. ಸಡನ್ನಾಗಿ ಈ ಸತಿನೇ ನೀವು ಆನ್ಲೈನ್ ಮಾಡಿದ್ರೆ ಎಷ್ಟೊಂದು ಜನಕ್ಕೆ ಎಫೆಕ್ಟ್ ಆಗುತ್ತೆ, ಎಷ್ಟೊಂದು ಜನ ಚೆನ್ನಾಗಿ ಓದಿದವ್ರ ಸತಿಗೂ ಬರೀ ಕಂಪ್ಯೂಟರ್ ನಾಲೆಜ್ ಇರಲಾರ ಸಂಬಂಧಿಸತಿಗೂ ಎಕ್ಸಾಮ್ ಏನಾಗುತ್ತೆ ಅವ್ರದ್ದು ಕ್ಲಿಯರ್ ಆಗಲ್ಲ. ಸೊ ಎಷ್ಟೊಂದು ಸೈಕಾಲಜಿಕಲ್ ಡಿಸ್ಟರ್ಬೆನ್ಸ್ ಆಗುತ್ತೆ, ಫ್ಯಾಮಿಲಿಗೆ ಎಫೆಕ್ಟ್ ಆಗುತ್ತೆ. ಸೊ ಆಮೇಲೆ ನೀವು ಟೆಕ್ನಾಲಜಿ 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 ಅಂತ, ಟೆಕ್ನಾಲಜಿ ಎಲ್ಲಿದೆ ಮೇಡಮ್, ಟೆಕ್ನಾಲಜಿ ಎಲ್ಲರದು ಮೈಂಡ್ ಸೆಟ್ ರೋಬೋಟಿಕ್ಸ್ ಆಗಿಬಿಟ್ಟಿದೆ. ಯಾರೋ ಒಬ್ಬರು ಇವಾಗ ನಾವೇ ಪಕ್ಕದಲ್ಲಿ ಇರೋರನ್ನ ಮಾತಾಡಿಸ್ತಾನೆ ಇಲ್ಲ ಇವಾಗ ರೋಬೋಟಿಕ್ಸ್. ಈಗ ನೀವು ಎಕ್ಸಾಮ್ನ ಆನ್ಲೈನ್ ತಂದರೆ ಇವಾಗ ಮೇನ್ಸ್ ಓಕೆ ಪ್ರಿಲಿಮ್ಸ್ ನೀವು ಆಬ್ಜೆಕ್ಟಿವ್ಸ್ ಕಂಡಕ್ಟ್ ಮಾಡ್ತೀರಾ, ಮೇನ್ಸ್ ಡಿಸ್ಕ್ರಿಪ್ಟಿವ್ ಇರುತ್ತೆ. ಡಿಸ್ಕ್ರಿಪ್ಟಿವಲ್ಲಿ ಎಷ್ಟೊಂದು ನಾವು ವರ್ಡ್ಸ್ ಟೈಪಿಂಗ್ ಮಾಡೋಕೆ ಬರೋದಿಲ್ಲ. ಆಮೇಲೆ ಇನ್ನೊಂದು ಏನಂತಂದರೆ, ಪೇಪರ್ ಚೆಕ್ ಮಾಡೋನು ಒಂದು ವೇಳೆ ರೋಬೋಟ್ ಇಲ್ಲ ಮನುಷ್ಯ ಇದ್ನೇ, ನೀನು ಒಂದು ಏನೋ ಎಮೋಷ್ನಲಿ ಏನೋ ಒಂದು ಬರ್ತಿದ್ಯಾ ಅಂತಂದರೆ ಎಮೋಷ್ನಲಿ ಕನೆಕ್ಟ್ ಆಗ್ತಾನೆ. ಓಕೆ ಇವರು ಈ ಥರ ಯೋಚನೆ ಮಾಡಿದ್ದಾರೆ, ಅದೇ ಇದು ಕಂಪ್ಯೂಟರ್ ಆದರೆ ಅದು ಎಮೋಷ್ನಲಿ ಕನೆಕ್ಟ್ ಆಗುತ್ತಾ, ರೋಬೋಟಿಕ್ಸ್ ಆದರೆ ಎಮೋಷ್ನಲ್ ಇಲ್ಲ ಕನೆಕ್ಟ್ ಆಗೋದಿಲ್ಲ. ಸೊ ಅವ್ನು ಎಷ್ಟೇ ಚೆನ್ನಾಗಿ ಬರೆದಿರಲಿ ಆನ್ಸರ್, ಚೆನ್ನಾಗಿ ಬರೆದ್ರೂ ಸಹ ಅವ್ನು ಮಾರ್ಕ್ಸ್ ಬೀಳಲ್ಲ ಅಷ್ಟೊಂದು. ಸೊ ಅದಕ್ಕೆ ಆಫ್ಲೈನ್ ಎಕ್ಸಾಮ್ ಕಂಡಕ್ಟ್ ಮಾಡೋದು ಬಹಳ ಇದೆ ಮೇಡಮ್. ಆನ್ಲೈನ್ ಅಂತ ತಗೊಂಡ್ರೆ ಕೋವಿಡ್ ಟೆಕ್ನಾಲಜಿ ಅಂದ್ರಲ್ಲ ಅವರು, ಟೆಕ್ನಾಲಜಿ ಸಂಬಂಧ ವ್ಯಾಕ್ಸಿನ್ ಕಂಡು ಹಿಡಿದ್ರು ನಾವು, ಅದು ಇರಲಿಲ್ಲ ಅಂದ್ರೆ ಇರ್ತಿರ್ಲಿಲ್ಲಲ್ಲ. ಕೋವಿಡ್ 19 ಟೈಮಲ್ಲಿ ಆಫ್ಲೈನ್ ಎಕ್ಸಾಮ್ ಕಂಡಕ್ಟ್ ಆಗಲಿಲ್ಲ ಮ್ಯಾಮ್, ಅದೇ ಆನ್ಲೈನ್ ಇದ್ದಿದ್ರೆ ಆನ್ಲೈನಲ್ಲಿ ಕಂಡಕ್ಟ್ ಮಾಡ್ಬೋದಿತ್ತು, ಪ್ರಿಕಾಷನರಿ ಮೆಜರ್ಸ್ ಯೂಸ್ ಮಾಡಿಕೊಂಡು. ವರ್ಷಗಟ್ಟಲೆ ಓದಿದ ವಿದ್ಯಾರ್ಥಿಗಳು ಕೋವಿಡ್ ಅಂತ ಪ್ಯಾಂಡಮಿಕ್ ಬಂದಾಗ ವರ್ಷಗಟ್ಟಲೆ ಮನೆಯಲ್ಲಿ, ಅವ್ರು ಹೇಳ್ತಿರೋ ಪ್ರಕಾರ ಆನ್ಲೈನ್ ಎಕ್ಸಾಮು ಯಾರಿಗೆ ಮೀಸಲಾತಿ ಆಗುತ್ತಂದ್ರೆ ಶ್ರೀಮಂತರಿಗೆ ಆಗುತ್ತೆ ಮೇಡಮ್. ಯಾಕಂದ್ರೆ ಅವ್ರು ಕಂಪ್ಯೂಟರ್ ಇರ್ತದೆ, ಎಲ್ಲಾನು ಅವ್ರ ಹತ್ರ ಮನಿ ಇರ್ತದೆ, ಎಲ್ಲಾನು ತಗೊಂಡು ಎಲ್ಲ ಇದು ಮಾಡ್ತಾರೆ. ಆದ್ರೆ ಬಡವರು ಮೇಡಮ್ ಕಂಪ್ಯೂಟರ್ ಈಗ ಎಷ್ಟೊಂದು ಜನ ಮೇಡಮ್ ಈಗ ಹಾಲಿಡೇಸ್ ಅಲ್ಲಿ ಆನ್ಲೈನ್ ಆನ್ಲೈನ್ ಕ್ಲಾಸಸ್ ಅವನ್ನ ಬಳಕೆ ಮಾಡಿದ್ರೆ ಅದು ಗೊತ್ತಾಗುತ್ತೆ ಮೇಡಮ್ ಹೆಂಗ್ ಯೂಸ್ ಮಾಡ್ಬೇಕಂತ ಎಕ್ಸಾಮ್ ಟೈಮ್ ಅಲ್ಲಿ. ಕೋವಿಡ್ ಟೈಮ್ ಅಲ್ಲಿ ಮನೆಯಲ್ಲಿ ಆನ್ಲೈನ್ ಕ್ಲಾಸ್. ಒಂದ್ ನಿಮಿಷ ರಮ್ಯ ಅವರು ಒಂದು ಹೊಸ ಒಂದು ವಿಷಯವನ್ನ ಹೇಳಿದ್ರು, ಯಾಕಂದ್ರೆ ಕೆಲವೊಬ್ರು ಎಷ್ಟೋ ವಿದ್ಯಾರ್ಥಿಗಳನ್ನ ಈ ವಿಡಿಯೋನ ನೋಡ್ತಿರ್ತಾರೆ, ಸೊ ಅವ್ರಿಗೆ ಗೊತ್ತಿರೋದಿಲ್ಲ ಉಪಯುಕ್ತ ಮಾಹಿತಿಯನ್ನ ಅವ್ರು ಕೊಟ್ರು. ಸೊ ಇನ್ನೊಮ್ಮೆ ಹೇಳಿ ರಮ್ಯ ಅವರೇ, ಅದು ನೀವು ಇವಾಗ ಹೇಳಿದ್ದನ್ನು ಅಂದ್ರೆ ಈ ಒಂದು ಎಕ್ಸಾಮ್ ಅಂದ್ರೆ ಕೆಲವೊಬ್ರು ಏನ್ ತಿಳ್ಕೊಂಡ್ಬಿಟ್ಟಾರೆ, ಮೊಬೈಲ್ ಮೊಬೈಲ್ನಲ್ಲೇ ಇರುತ್ತೇನೋ ಅನ್ನೋ ಒಂದು ಅಭಿಪ್ರಾಯವನ್ನ ಹೊಂದಿದ್ದಾರೆ. ಸೊ ಅದ್ರ ಬಗ್ಗೆ ಇನ್ನೂ ಹೇಳಿ ನೀವು. ಎಕ್ಸಾಮ್ಸ್ ಅನ್ನೋದು ನೀವೇನಂದ್ರಿ, ಅದು ಮನ್ಯಾಗ ಕಂಡಕ್ಟ್ ಮಾಡಂಗಿಲ್ಲ, ಅದು ಸೆಂಟರ್ಸಿಗೆ ಬಂದು ಕಂಡಕ್ಟ್ ಮಾಡ್ತಾರೆ. ಗೌರ್ಮೆಂಟ್ ಇಂದ ರೆಸ್ಪಾನ್ಸಿಬಿಲಿಟಿ ಅದು, ಅದು ಏನ್ ಮಾಡ್ಬೇಕಲ್ಲ ಅದು ನೋಡ್ಕೋತೈತಿ. ಇವಾಗ ಅವ್ರು ಸಡನ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾರ ಪ್ಲಾನ್ ಇದ ಕೆ ಪಿ ಎಸ್ ಸಿ ಎಕ್ಸಾಮ್ ಬರ್ಸ್ಬೇಕಂತ, ಅದಕ್ಕಿಂತ ಮುಂಚೆನೂ ಅದು ಅವ್ರದ್ದು ಪ್ಲಾನ್ ಇರುತ್ತೆ. ಅವ್ರು ಗೊತ್ತಿರಂಗಿಲ್ಲಪ್ಪ, ವಿಲೇಜಸ್ ಇರ್ತಾರ, ಅದಕ್ಕೆ ಅವ್ರಿಗೆ ಬರಿಸ್ಬೇಕಂತ ಮಾಕ್ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ ಅವ್ರಿಗೆಲ್ಲ. ಮೇಡಮ್ ಇದು ಹೇಳ್ಬೇಕಾದ್ರೆ ನಾವು ಲೈವ್ ಆಗಿ ಅನ್ಭವಿಸಿದ್ದೀನಿ ಮೇಡಮ್, ಇಲ್ಲಿ ಎಕ್ಸಾಮ್ ಬರ್ಬೇಕಾದ್ರೆ ಅದು ಆ ಥರ ಇನ್ಸ್ಟ್ರಕ್ಷನ್ಸು ಭಾಳ ಕೊಡಲ್ಲ ಮೇಡಮ್. ಕೊಟ್ಟರು ಅವ್ರದ್ದು ಎಷ್ಟೈತೆ ಅಷ್ಟು ಕರ್ತವ್ಯ ನೋಡ್ತಾರೆ ಮೇಡಮ್. ಮತ್ತು ಬಟ್ ಇಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ನಿನ್ನ ಬಿಟ್ಟಿದ್ದು ಅಂತ ಹೇಳ್ತಾರೆ ಮೇಡಮ್. ಅವನು ನಾವು ಸಫರ್ ಆಗೋದಲ್ಲ ಮೇಡಮ್. ಇವಾಗ ಮಾಕ್ ಟೆಸ್ಟ್ ಅಲ್ಲ ಅಂದ್ರೆ ಏನಿರುತ್ತೆ ಮೇಡಮ್, ಟ್ರಯಲ್ ಅಂಡ್ ಎರರ್ ಇರುತ್ತೆ ಮೇಡಮ್. ಅದೇ ಲೈವ್ ಆಗಿ ಹೋಗ್ತಿರ್ಬೇಕಾದ್ರೆ ಅವಾಗ ಏನಾಗ್ತದೆ, ಸ್ಟೂಡೆಂಟ್ ಓಕೆ ಏನೋ ಒಂದು ಡಿಸ್ಟ್ರಾಕ್ಟ್ ಆಗ್ತಾನೆ, ಸಡನ್ ಆಗಿ ಏನೋ ಹೊತ್ತಕ್ಕೋಗಿ ಏನೋ ಹೊತ್ತಕ್ಕೆ ಬಿಡ್ತಾನೆ, ಅವಾಗ ಯಾರು ಮ್ಯಾಮ್ ರೆಸ್ಪಾನ್ಸಿಬಿಲಿಟಿ, ಯಾರು ರೆಸ್ಪಾನ್ಸಿಬಿಲಿಟಿ. ಆಫ್ಲೈನ್ ಅಲ್ಲಿ ಆದ್ರೆ ಒಂದ್ಸಲ ಮಾರ್ಕ್ ಮಾಡಿದ್ರೆ ಮುಗಿತು, ಚೇಂಜ್ ಮಾಡೋಕ್ಕಾಗಲ್ಲ. ಆನ್ಲೈನ್ ಅಲ್ಲಿ ಆದ್ರೆ ನಾವು ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ಒಂದ್ಸಲ ಕ್ಲಿಕ್ ಮಾಡಿದ್ರೆ ಮತ್ತೆ ಚೇಂಜ್ ಮಾಡ್ಬೋದು. ಸರಿ ಮೇಡಮ್, ಅವ್ರ ಪಾಯಿಂಟು ಓಕೆ, ಆಫ್ಲೈನ್ ಅಲ್ಲ ಆದ್ರೆ ಒಂದ್ಸತಿ ಇದು ಇದು ಮಾಡಿದ್ರೆ ಚೇಂಜ್ ಮಾಡಕ್ ಆಗೋದಿಲ್ಲ ಅಂತಂದ್ರು, ಆನ್ಲೈನ್ ಆದ್ರೆ ಚೇಂಜ್ ಮಾಡ್ಬೋದು. ಇಲ್ಲೇ ಗೊತ್ತಾಗುತ್ತೆ ಮೇಡಮ್ ಒಬ್ಬ ವಿದ್ಯಾರ್ಥಿ ಎಷ್ಟು ಪರ್ಟಿಕ್ಯುಲರ್ ಕರೆಕ್ಟ್ ಆಗಿ ಓದ್ಕೊಂಡು ಬಂದಿದ್ದಾನೆ ಅಂತ. ಪ್ರತಿಯೊಂದು ವಿದ್ಯಾರ್ಥಿ ಆಫ್ಲೈನ್ ಅಲ್ಲೇ ಹಾಕ್ಬೇಕಂದ್ರೆ ಚೆನ್ನಾಗಿ ಯೋಚನೆ ಮಾಡ್ತಾನೆ ಮೇಡಮ್, ಅವನು ಬ್ರೈನ್ ಥಿಂಕಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಮೇಡಮ್. ಯೋಚನೆ ಮಾಡಿ ಓಕೆ ಯೋಚನೆ ಮಾಡಿ ಹಾಕ್ತಾನೆ ಮೇಡಮ್, ಟೆನ್ಷನ್ಸ್ ತಗೊಂಡು ಆಫ್ಲೈನ್ ಎಕ್ಸಾಮ್ ಅಲ್ಲಿ ಟೆನ್ಷನ್ಸ್ ತಗೊಂಡು ಯಾರು ಹಾಕೋದಿಲ್ಲ ಮೇಡಮ್. ಒಂದ್ಸತಿ ಹಾಕಿದ್ರೆ ಅಕ್ಯುರೇಟ್ ಆಗಿ ಹಾಕ್ಬಿಡ್ತಾರೆ. ಅದೇ ಆನ್ಲೈನ್ ಎಕ್ಸಾಮ್ ಅಲ್ಲಿ ಮೇಡಮ್ ಒಂದ್ಸತಿ
ಒಂದ್ಸತಿ ಹಾಕ್ತಾರೆ ಮತ್ತೆ ತೆಗಿತಾರೆ ಒಂದ್ಸತಿ. ಓಕೆ ಮುಂದ್ಗಡೆ ಹೋಗ್ತಿರ್ತಾರೆ ಮೇಡಮ್, ಕ್ವಶನ್ಸ್ ತಗೊಂಡು ತಗೊಂಡು ಹೋಗ್ತಿರ್ತಾರೆ. ಯಾರು ಏನು ಅವರು ಒಂದು ಪಾಯಿಂಟ್ ಹೇಳಿರಲ್ಲ ಅದಕ್ಕೆ ಅರ್ಥ ಆಗಿರ್ಬೋದು ಚೆನ್ನಾಗಿ. ಒಂದ್ಸಲ ನಾವು ಕಂಪ್ಯೂಟರ್ ಅಲ್ಲಿ ಇದು ಮಾಡಿದ್ರೆ ಅದನ್ನ ಮತ್ತೆ ಹೊರಳಿ ಕ್ಯಾನ್ಸಲ್ ಮಾಡ್ತೀವಿ, ಮತ್ತೆ ಟೈಪ್ ಮಾಡ್ತೀವಿ, ಈ ತರ ಸಮಸ್ಯೆಗಳು ಅಲ್ಲಿ ಆಗುತ್ತೆ. ವಿದ್ಯಾರ್ಥಿಗಳ ಇದನ್ನು ಕೂಡ ಅನುಭವಿಸಿದ್ದಾರೆ, ವೈಟ್ನರ್ ಕೇಳಕ್ ಹೋಗಿರುವಂತಹ ಸಂದರ್ಭಗಳನ್ನು ನಾವು ನೋಡಿದೀವಿ. ಅದು ತಪ್ಪಾಗಿರೋದನ್ನ ಮಾತ್ರ ನಾವು ಕರೆಕ್ಷನ್ ಮಾಡ್ತೀವಿ, ಪದೇ ಪದೇ ಏನು ಚೇಂಜ್ ಮಾಡಲ್ಲ. ಅದು ಕರೆಕ್ಷನ್ ಒಂದು ಮಾರ್ಕ್ಸ್ ಬಿದ್ರೂ ನಮ್ಗೆ ಎಷ್ಟು ಇಂಪಾರ್ಟೆನ್ಸ್ ಆಗುತ್ತಲ್ಲ, ಒಂದೊಂದು ಪ್ಲೇಸ್ ಚೇಂಜ್ ಆಗುತ್ತೆ, ರ್ಯಾಂಕ್ಸ್ ಚೇಂಜ್ ಆಗುತ್ತೆ. ಓಕೆ ಮ್ಯಾಮ್, ನೀವು ಚೇಂಜ್ ಮಾಡ್ತೀರಾ, ಓಕೆ ಪರವಾಗಿಲ್ಲ. ಅದೇ ಆಫ್ಲೈನ್ ಅಲ್ಲಿ ಆದ್ರೆ ಒಂದ್ಸತಿ ಹಾಕಿದ್ರೆ ಮುಂದ್ಗಡೆ ಕ್ವಶನ್ಸ್ಗೆ ಕಾನ್ಸಂಟ್ರೇಟ್ ಮಾಡ್ಕೊಂತ ಹೋಗ್ತೀರಾ. ಅದೇ ಆನ್ಲೈನ್ ಅಲ್ಲಿ ಆದ್ರೆ ಒಂದು ಹಾಕಿರ್ತೀರ, ಓಕೆ ಮುಂದ್ಗಡೆ ಕ್ವಶನ್ ಅಲ್ಲಿ ಏನೋ ಒಂದು ಬರುತ್ತೆ, ಅವಾಗ ಏನಾಗ್ತಾರೆ, ಓ ನಾನು ಹಿಂದ್ಗಡೆ ಆನ್ಸರ್ ಅಲ್ಲಿ ಅದನ್ನ ಹಾಕಿದ್ದೀನಿ ಚೇಂಜ್ ಮಾಡ್ಬೇಕು, ಅವಾಗ ಏನಾಗುತ್ತೆ ಕಾನ್ಸಂಟ್ರೇಷನ್ ಮುಂದೆ ಹೋಗಲ್ಲ. ಹಿಂದೆ ಆಫ್ಲೈನ್ ಅಲ್ಲಿ ಆದ್ರೆ ಒಂದ್ಸತಿ ಹಾಕ್ಬಿಟ್ವಿ ಅಂದ್ರೆ ಆನ್ಸರ್ ಮತ್ತೆ ಆ ಕ್ವಶನ್ ಗೆ ಆಲೋಚನೆ ಮಾಡಕ್ ಹೋಗೋದಿಲ್ಲ ಮೇಡಮ್. ಅದೇ ಆನ್ಲೈನ್ ಅಲ್ಲಿ ಆದ್ರೆ ಓಕೆ ನಾನು ಚೇಂಜ್ ಮಾಡ್ಬೋದು, ಚೇಂಜ್ ಮಾಡೋದು ಮೈಂಡ್ ಡೈವರ್ಟ್ ಆಗುತ್ತೆ ಮೇಡಮ್. ತಪ್ಪು ಹಿಂದ್ಗಡೆ ಹಾಕಿದ್ ಒಂದ್ಸಲ ಕ್ವಶನ್ ಇರ್ತದ, ಡೌಟ್ ಇದ್ಬಿಟ್ರೆ ಅಯ್ಯೋ ನಾ ತಪ್ಪು ಮಾಡ್ಬಿಟ್ಟೆ, ಅದೇ ಟೆನ್ಷನ್ ಅಂದ್ರೆ ಮುಂದೆ ಚಾನ್ಸೇ ಇಲ್ಲ ಹಾಕ್ಬಿಟ್ಟೆ. ಮತ್ತೆ ಎಕ್ಸಾಮ್ ಪೇಪರ್ ಬರೆದ್ಮೇಲೆ ಟೈಮ್ ಇಕ್ಕಿರುತ್ತೆ, ಅವಾಗ ನಾವು ನೋಡ್ಕೊಂತ ಬಂದು ಇದು ನಮ್ಗೆ ಸರಿ ಇಲ್ಲ ಇದನ್ನ ಚೇಂಜ್ ಮಾಡ್ಬೇಕು ಅನ್ಸುತ್ತೆ, ಚೇಂಜ್ ಮಾಡ್ಬೋದು. ಆಫ್ಲೈನ್ ಅಲ್ಲಿ ಆದ್ರೆ ನಮ್ಗೆ ಆಪ್ಷನ್ ಇರೋದಿಲ್ಲ, ಅದು ಮತ್ತೆ ಸ್ಕ್ರಾಚ್ ಮಾಡಿ ಹಾಕಿದ್ರು ಅದಕ್ಕೆ ವ್ಯಾಲಿಡ್ ಇರೋದು. ಆಮೇಲೆ ನಮ್ದು ಗವರ್ಮೆಂಟ್ ಹೆಂಗೈತಿ, ನಾವು ಎನ್ವೈರನ್ಮೆಂಟ್ ಸೇವ್ ಮಾಡ್ಬೇಕು ಅಂತ ನಮ್ದು ಓರಿಯೆಂಟೇಶನ್ ನಮ್ದು ಗವರ್ಮೆಂಟ್ ಆಫ್ ಇಂಡಿಯಾದ. ಸೊ ಆನ್ಲೈನ್ ಮಾಡೋದ್ರಿಂದ ಪೇಪರ್ ಕಟಿಂಗ್ ಅಂದ್ರೆ ಚಾಪಿಂಗ್ ಆಫ್ ದ ಟ್ರೀಸ್ ರೆಡ್ಯೂಸ್ ಆಗುತ್ತೆ, ಆಮೇಲೆ ಸೇವಿಂಗ್ ಆಫ್ ದ ಎನ್ವೈರನ್ಮೆಂಟ್ ಟ್ರೀಸ್, ಎಕ್ಸ್ಪೆಂಡಿಚರ್ ಕಡಿಮೆ, ಎಕ್ಸ್ಪೆಂಡಿಚರ್ ಆಫ್ ದ ರಿಸೋರ್ಸ್ ಸೆಕ್ಯೂರಿಟಿ. ಅದನ್ನ ಆ ತರ ಆಲೋಚನೆ ಮಾಡಬಹುದು ಮೇಡಮ್, ಬಟ್ ಈ ತರ ಆಲೋಚನೆ ಮಾಡಿದ್ರೆ ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ ಮೇಡಮ್. ಒಂದು ಫ್ಯಾಕ್ಟರಿಯಿಂದ ಹಿಡಿದು ಒಂದು ಟ್ರಾನ್ಸ್ಪೋರ್ಟೇಷನ್ ಇಂದ ಹಿಡಿದು ಎಲ್ಲಾನು ಎಷ್ಟೊಂದು ಜನಕ್ಕೆ ಜಾಬ್ ಸಿಗುತ್ತೆ ಮೇಡಮ್. ಇವಾಗ ಕೋವಿಡ್ ಆದ್ರಿಂದ ಎಷ್ಟೊಂದು ಜನ ಜಾಬ್ಸ್ ಕಳ್ಕೊಂಡು ಆಲ್ರೆಡಿ ಜಾಬ್ಸ್ ಕಳ್ಕೊಂಡಿದ್ದಾರೆ. ನೀವು ಮತ್ತೆ ಇವಾಗ ಟೆಕ್ನಾಲಜಿ ಅಂತ ಹಾಳು ಮಾಡ್ಕೊಂಡು ನೀವು ಹೇಳೋತರ ಡಿಫಾರೆಸ್ಟೇಷನ್ ಆಗುತ್ತೆ, ಬಟ್ ರಿಫಾರೆಸ್ಟೇಷನ್ ನಿಜ ಆನ್ಲೈನ್ ಬೇಕನ್ನೋರು ಪ್ರಕೃತಿಯನ್ನ ಉಳಿಸುವಂತ ಕೆಲಸ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಆಫ್ಲೈನ್ ಬೇಕನ್ನೋರು ಎಲ್ಲರಿಗೂ ಒಂದು ಉದ್ಯೋಗ ಸಿಕ್ಕಾಗುತ್ತೆ. ಸೊ ಇದು ಈ ರೀತಿನೂ ಯೋಚನೆ ಮಾಡಬಹುದಲ್ಲ ಅಂತ ಈ ನಿಟ್ಟಿನಲ್ಲಿ ಟೆಕ್ನಿಕಲ್ ನಾಲೆಜ್ ಬೇಕಲ್ಲ, ಅದ್ರ ಸಂಬಂಧ ಸೆಂಟರ್ಸ್ ಓಪನ್ ಆಗ್ತಾವ, ಅರ್ಬನೈಸೇಷನ್ ಇದು ಸೆಂಟರ್ಸ್ ಓಪನ್ ಆಗ್ತಾವ, ಸೆಂಟರ್ ಹೋಗು ಸ್ಟೂಡೆಂಟ್ಸ್ ಬರ್ತಾರೆ, ಕಲಿಯಕ್ ಬರ್ತಾರೆ. ಬಟ್ ಯಾವುದೇ ಸ್ಕೀಮ್ ಹೊರಡಿಸಬೇಕಾದ್ರೆ ಮೇಡಮ್ ಸಡನ್ ಆಗಿ ಯಾವ ಸ್ಕೀಮು ಹೊಡ್ಸಕ್ ಆಗಲ್ಲ. ಒಂದ್ಸತಿ ನೀನೊಂದು ಸ್ಕೀಮ್ ಹೊಡಿಸಿದೆ ಅಂದ್ರೆ ಅದರಲ್ಲಿ ಎಷ್ಟೊಂದು ಡಿಸ್ಅಡ್ವಾಂಟೇಜಸ್ ಇರುತ್ತೆ, ಅಡ್ವಾಂಟೇಜಸ್ ಅಲ್ಲ ಡಿಸ್ಅಡ್ವಾಂಟೇಜ್. ಮೇನ್ ಗೌರ್ಮೆಂಟ್ ಯಾವ್ದು ಕಡೆ ಕಾನ್ಸಂಟ್ರೇಟ್ ಮಾಡ್ಬೇಕು, ಅಡ್ವಾಂಟೇಜಸ್ ಕಡೆ ಅಲ್ಲ ಡಿಸ್ಅಡ್ವಾಂಟೇಜಸ್ ಕಡೆ. ಯಾಕಂದ್ರೆ ಡಿಸ್ಅಡ್ವಾಂಟೇಜಸ್ಸು ಇವಾಗ ನೀನು ಈಗ ನಮ್ಮ ಕಡೆ ನಮ್ಮಲ್ಲಿ ವೇದ ನಮ್ಮಲ್ಲಿ ಹೇಳ್ತಾರೆ, ಒಬ್ಬ ಅಪರಾಧಿಗೆ ಶಿಕ್ಷೆ ನೂರು ಅಪರಾಧಿಗೆ ಶಿಕ್ಷೆ ತಪ್ಪಿದ್ರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ತಪ್ಪಬಾರ್ದು ಅಂತ ಹೇಳ್ತಾರೆ ನಮ್ಮಲ್ಲಿ. ಅವಾಗ ಇವಾಗ ನೀವು ಲೈಕ್ ಸಡನ್ ಆಗಿ ಇಂಪ್ಲಿಮೆಂಟ್ ಮಾಡೋದ್ರಿಂದ ನೀವು ಡಿಸ್ಅಡ್ವಾಂಟೇಜಸ್ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ಪಾಪ ಅಲ್ಲಿ ಎಷ್ಟೊಂದು ಜನ ಅವರಿಗೆ ಎಷ್ಟೊಂದು ಜನ ವಿತೌಟ್ ಅವ್ರು ಏನು ತಪ್ಪು ಮಾಡಿದ್ರು ಶಿಕ್ಷೆ ಅನುಭವಿಸಿದಂಗೆ ಆಗುತ್ತೆ, ಲಾಸ್ ಆಗುತ್ತೆ. ತಪ್ಪು ಮಾಡ್ಲಾರ್ದಂಗೆ ಎಫ್ ಡಿ ಎ ಸ್ಟೂಡೆಂಟ್ಸ್ ಶಿಕ್ಷೆ ಅನುಭವಿಸ್ತಾರ. ಈಗ ಕೆ ಪಿ ಎಸ್ ಸಿಗೆ 5-6 ವರ್ಷದಿಂದ ಪ್ರಿಪೇರ್ ಮಾಡ್ತಿರ್ತಾರೆ, ಅವ್ರು ಎಷ್ಟು ಶಿಕ್ಷೆ ಅನುಭವಿಸ್ತಾರೆ ಒಂದ್ಸಲ ಲೀಕ್ ಆದ್ರೆ. ಅದು ಪ್ರಾಬ್ಲಮ್ ಆಫ್ಲೈನ್ ಆನ್ಲೈನ್ ಬರಲ್ಲ ಮೇಡಮ್. ಯಾಕಂದ್ರೆ ಕೆ ಪಿ ಎಸ್ ಸಿ ಆ ರೀತಿ ಹಗರಣ ಆಗ್ತಾ ಇದೆ ಅಂತಂದ್ರೆ ಎಜುಕೇಶನ್ ಅವ್ರ ಸಿಸ್ಟಮ್ ಚೇಂಜ್ ಮಾಡ್ಕೋಬೇಕಷ್ಟೇ. ಕೆ ಪಿ ಎಸ್ ಸಿ ಅವ್ರ ಸಿಸ್ಟಮ್ ಯಾಕೆ ಆಗ್ತಾ ಇದೆ, ಎದಕ್ಕೆ ಆಗ್ತಾ ಇದೆ, ಎಲ್ಲದರಲ್ಲೂ ಹಗರಣ ಆಗ್ತದೆ ಮೇಡಮ್. ಆನ್ಲೈನ್ ಅಲ್ಲೂ ಹಗರಣ ಆಗ್ತದೆ, ಆಫ್ಲೈನ್ ಅಲ್ಲೂ ಹಗರಣ ಆಗ್ತದೆ, ಹಗರಣ ಆಗಲ್ಲ ಅಂತ ಹೇಳ್ತಿಲ್ಲ. ಬಟ್ ಹಗರಣ ಆದ್ರೆ ಅದನ್ನ ಚೇಂಜ್ ಮಾಡೋದೇನು ಅದನ್ನ ನೋಡ್ಕೋಬೇಕು. ಅದನ್ನ ಬಿಟ್ಟು ಸಡನ್ ಆಗಿ ನೀವು ಆನ್ಲೈನ್ಗೆ ಹೋದ್ರೆ ಎಷ್ಟೊಂದು ಜನ ಸಫರ. ತೊಗೊಂಡ್ ಬನ್ನಿ ಸ್ಕೀಮ್ಸ್ ತೊಗೊಂಡ್ ಬನ್ನಿ, ಬಟ್ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಫಸ್ಟ್ ನೀವು ಎಜುಕೇಷನ್ ಸಿಸ್ಟಮ್ ಚೇಂಜ್ ಮಾಡಿ. ಎಜುಕೇಷನ್ ಸಿಸ್ಟಮ್ ಚೇಂಜ್ ಮಾಡೋದಿಂದ ಏನಾಗುತ್ತೆ, ಎಲ್ಲರ ಮೈಂಡಲ್ಲೂ ಸ್ಕಿಲ್ಸ್ ಡೆವಲಪ್ ಆಗುತ್ತೆ. ನಿಮ್ಮ ಸ್ಕಿಲ್ಸ್ ಡೆವಲಪ್ ಆಗೋದಿಂದ ಎಷ್ಟೊಂದು ಫ್ಯಾಕ್ಟರಿಯಲ್ಲಿ ನಿಮಗೆ ಸ್ಕಿಲ್ಸ್ ಲೇಬರ್ ಸಿಗ್ತಾರೆ, ಲೇಬರ್ ಅನ್ಎಂಪ್ಲಾಯ್ಮೆಂಟ್ ಹೋಗುತ್ತೆ, ಎಲ್ಲರಿಗೂ ಜಾಬ್ ಸಿಗುತ್ತೆ. ಅವಾಗ ಜಾಬ್ ಸಿಗೋದಿಂದ ಎಲ್ಲ ಕಡೆನೂ ಸ್ಕಿಲ್ಸ್ ಡೆವಲಪ್ ಆಗೋದಿಂದ ಇಂಡಿಯಾನೂ ಒಂದು ಲೆವೆಲಿಗೆ ಬರುತ್ತೆ. ಅವಾಗೆಲ್ಲ ಇಂಡಿಯಾದಲ್ಲಿ ಎಲ್ಲರೂ ಸ್ಕಿಲ್ಸ್, ಇವಾಗ ಎಲ್ಲರೂ ಸ್ಕಿಲ್ ಟ್ರೈನ್. ಈಗ ನೀವು ಬರೀ ಟೆಕ್ನಾಲಜಿ ಟೆಕ್ನಾಲಜಿ ಓಕೆ ಅಲ್ಲ ಇತ್ತುಗೋ ಅದು ಗೂಗಲ್ದಾಗ ಸರ್ಚ್ ಮಾಡಿದ್ರೆ ಬರುತ್ತೋ, ಇಲ್ಲಿ ಗೂಗಲ್ದಾಗ ಸರ್ಚ್ ಮಾಡಿದ್ರೆ ಟೆಕ್ನಾಲಜಿ ಟೆಕ್ನಾಲಜಿ ಅಂದ್ರೆ ಯಾರಲ್ಲೂ ಸ್ಕಿಲ್ಸ್ ಬೆಳೆಯಲ್ಲ ಮೇಡಮ್. ಫಸ್ಟ್ ಬೇಕಾಗಿರೋದು ಕರಪ್ಷನ್ ಇಂದ ಮೇಡಮ್, ಆನ್ಲೈನ್ ಅವರು ಆಫ್ಲೈನ್ ಗೊತ್ತಿಲ್ಲ ಮೇಡಮ್. ಅಲ್ಲಿ ಆನ್ಲೈನ್ ಅವ್ರು ಆಫ್ಲೈನ್ ಮ್ಯಾಟರ್ ಆಗಲ್ಲ ಮೇಡಮ್, ಅಲ್ಲಿ ಆಗಿ ತಪ್ಪಾಗಿರೋದು ಕರಪ್ಷನ್ ಇಂದ. ಸೊ ಅಲ್ಲಿ ಏನ್ ಮಾಡ್ಬೇಕು, ನಾವು ಎಜುಕೇಶನ್ ಸಿಸ್ಟಮ್ ಅಲ್ಲಿ ಕರಪ್ಷನ್ ಹೆಂಗ್ ತೆಗಿಬೇಕಂತ ಎಲ್ಲಾನು ಇಟ್ಟಾರ ಮೇಡಮ್, ಎಲ್ಲೂ ಇಟ್ಟಿಲ್ಲ ಮೇಡಮ್. ಅದೇ ತರ ವುಮೆನ್ ಸೇಫ್ಟಿ ಅಂತ ಎಲ್ಲಾನು ಎಟು ಜಡ್ ಇದೆ ಮೇಡಮ್, ಇದನ್ನೆಲ್ಲ ಎಜುಕೇಷನ್ ಅಲ್ಲಿ ಅದು ಇಟ್ಟಿಲ್ಲ. ಈ ತರ ಎಜುಕೇಷನ್ ರೂಲ್ಸು ಲಾಸು ಎಲ್ಲ ಪ್ರಪಂಚದ ಇರೋ ವ್ಯಕ್ತಿಗಳಿಗೆ ಗೊತ್ತಾದ್ರೆ ಆಟೋಮೆಟಿಕ್ ಆಗಿ ಚೇಂಜ್ ಆಗುತ್ತೆ ಮೇಡಮ್. ಜಾಸ್ತಿ ಕರಪ್ಷನ್ ಆಗ್ತಿರೋದು ಆಫ್ಲೈನ್ ಇರೋದ್ರಿಂದ, ಯಾಕಂದ್ರೆ ಕ್ವಶನ್ ಪೇಪರ್ ಡೈರೆಕ್ಟ್ ಆಗಿ ಸ್ಟೂಡೆಂಟ್ಗೆ ಬರಲ್ಲ, ಸ್ಟೆಪ್ 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 ಆಗಿ ಬರುತ್ತೆ. ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಲೀಕ್ ಆಗ್ಬೋದು, ಆಫೀಸ್ ಅಲ್ಲಿ ಲೀಕ್ ಆಗ್ಬೋದು, ಎಲ್ಲಿ ಕರಪ್ಷನ್ ಅಂತಾನೆ ಹೇಳಿದೆ ಮೇಡಮ್. ಅಲ್ಲಿ ಕರಪ್ಷನ್ ಮೊನ್ನೆ ನಡೆದಿದ್ದು ಎಸ್ ಡಿ ಎ ಎಫ್ ಡಿ ಎ ಎಕ್ಸಾಮ್ ಅಲ್ಲಿ ಒಂದು ಪೇಪರ್ 10 ಲಕ್ಷಕ್ಕೆ ಮಾರಾಟ ಆಗಿದೆ. ಅದು ಪಾಸಿಬಿಲಿಟಿ ತುಂಬಾ ಕಡಿಮೆ ಇರ್ತಿತ್ತು, ಯಾಕಂದ್ರೆ ಆನ್ಲೈನ್
ಪಾಯಿಂಟ್ ಇದೆ ಅಲ್ಲಿ ಇವತ್ತು ತುಂಬ ಟೆಕ್ನಾಲಜಿ ಡೆವಲಪ್ ಆಗಿದೆ ಮ್ಯಾಮ್ ಬಿಟ್ ಕಾಯಿನ್ ಟೆಕ್ನಾಲಜಿ ಅಂತ ಹೇಳಿ ಎಷ್ಟೇ ಟೆಕ್ನಾಲಜಿ ಡೆವಲಪ್ ಮಾಡಿದ್ರು ಹ್ಯಾಕಿಂಗ್ ಅನ್ನೋದು ಒಂದು ಸಿಸ್ಟಮೇ ಇದೆ ಮೇಡಮ್ ಎಷ್ಟೊಂದು ಜನ ಎಂಥವೋ ಹ್ಯಾಕಿಂಗ್ಸ್ ಮಾಡಿದ್ರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಎಷ್ಟೊಂದು ಏನು ಲೈಕ್ ಸೀಕ್ರೆಟ್ ಮ್ಯಾಟ್ರ್ ಸುತ್ತಕ್ಕೆ ಅವು ಸುತ್ತಕ್ಕೂ ಹ್ಯಾಕಿಂಗ್ ಮಾಡಿದ್ದಾರೆ ಮೇಡಮ್ ಎಲ್ಲನೂ ಹ್ಯಾಕಿಂಗ್ ಮಾಡ್ತಾರೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂತ ಬಂದಿದೆ ಮ್ಯಾಮ್ ಅದನ್ನ ಹ್ಯಾಕ್ ಮಾಡೋದು ತುಂಬಾ ಟ್ರೇಸಿಂಗ್ ಮಾಡಬಹುದು ಏನು ಟ್ರೇಸಿಂಗ್ ಮಾಡಬಹುದು ಇದು ಏನು ಅಡ್ವಾಂಟೇಜ್ ಅಂದ್ರೆ ಆನ್ಲೈನ್ ಯಾರ್ ಮಾಡ್ಯಾರ ಅಥವಾ ಹೆಂಗ್ ಹ್ಯಾಕ್ ಆಗೈತಿ ಅದನ್ನ ಡೀಟೇಲ್ ಐಡೆಂಟಿಫೈ ಅದು ಮಾಡಬಹುದು ಆಫ್ಲೈನ್ ಅಲ್ಲಿ ಆಫ್ಲೈನ್ ಅಲ್ಲೂ ಪೇಪರ್ ಓಕೆ ಕಳ್ತನ ಇದು ಹಗರಣ ಆಯ್ತು ಲೀಕ್ ಆಯ್ತು ಸೋರಿಕೆ ಸೋರಿಕೆ ಅದನ್ನ ಹಿಡ್ಕೊಂಡ್ರಲ್ಲ ಮೇಡಮ್ ಅದನ್ನ ಸುತ್ತಕ್ಕೆ ಹೊರಗೆ ಬಿಂತಲ್ಲ ಬಟ್ ಆಫ್ಲೈನ್ ಅಂದ್ರೆ ಏನು ಮೇಡಮ್ ಆನ್ಲೈನ್ ಆಫ್ಲೈನ್ ಇಂಪ್ಲಿಮೆಂಟ್ ಮಾಡಿ ಬಟ್ ಫಸ್ಟ್ ನಾವು ಹೇಳೋದು ಏನಂದ್ರೆ ಎಜುಕೇಶನ್ ಸಿಸ್ಟಮ್ ಫಸ್ಟ್ ಚೇಂಜ್ ಮಾಡಿ ಫಸ್ಟ್ ಯಾಕಂತಂದ್ರೆ ಇವಾಗ ಎಷ್ಟು ಎಲ್ಲರೂ ಆಫ್ಲೈನ್ ಬರೋದಕ್ಕೆ ರೆಡಿ ಆಗಿದ್ದಾರೆ ಆನ್ಲೈನ್ ಬರೆಯೋದಕ್ಕೆ ಆನ್ಲೈನ್ ಸಡನ್ ಆಗಿದ್ರೆ ಎಷ್ಟು 50% ಆನ್ಲೈನ್ ಎಕ್ಸಾಮ್ ಸ್ಟೂಡೆಂಟ್ಸು ಇರ್ತಾರೆ ಯಾಕಂದ್ರೆ ಅವ್ರಿಗೆ ರೂರಲ್ ಏರಿಯಾಸ್ ಇಂದ ಬಂದವರು ಇರ್ತಾರೆ ಸೆಕ್ಯೂರಿಟಿ ಇಶ್ಯೂಸ್ ಹೇಳಿದ್ರು ಅವರು ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂತ ಬಂದಿದೆ ಅದರಿಂದ ತುಂಬ ಕಡಿಮೆ ಅಂದರೆ ನೆಗ್ಲಿಜೆನ್ಸ್ ಅಂತಲೇ ಹೇಳ್ಬೋದು ಹ್ಯಾಕಿಂಗ್ ಮಾಡೋದು ಅದನ್ನು ಯೂಸ್ ಮಾಡ್ಕೊಂಡು ಡೈರೆಕ್ಟ್ ಆಫೀಸಿಂದ ಸ್ಟೂಡೆಂಟ್ ಕಂಪ್ಯೂಟರ್ಗೇನೆ ಡೈರೆಕ್ಟ್ ಕಳಿಸ್ಬೋದು ಸೆಂಟ್ರಸಲ್ಲಿ ಇರೋದಲ್ಲಿ ಆ ಡೈರೆಕ್ಟ್ ಎಕ್ಸಾಮ್ ಬರಿಬೋದು ಅವಾಗ ಅವಾಗ ಕರಪ್ಷನ್ನು ಕಡಿಮೆ ಆಗುತ್ತೆ ಅದು ಲೀಕ್ ಆಗೋ ಪ್ರಾಬಬಿಲಿಟಿ ಅಂತೂ ತುಂಬ ಕಡಿಮೆ ಇರುತ್ತೆ ಆಫ್ಲೈನಲ್ಲೂ ಕರೆಕ್ಷನ್ ನೀವು ಕಡಿಮೆ ನೀವು ಅವ್ರಿಗೆ ಒಂದು ಕ್ವಶನ್ ಪೇಪರ್ ಒಂದು ಫ್ಯಾಕ್ಟ್ರಿಯಲ್ಲಿ ಪ್ರಿಂಟ್ ಆಗುತ್ತೆ ನೀವು ಅವ್ರಿಗೆ ಪಾಸ್ ಮಾಡೋ ಬದಲು ಒಂದು ಏನಾದರೂ ಒಂದು ಸಿಸ್ಟಮ್ ಮಾಡಿ ಲೈಕ್ ಒಂದು ಬಾಕ್ಸ್ ಮಾಡಿ ಅದರಲ್ಲೊಂದು ಕ್ವಶನ್ ಪೇಪರ್ ಡೈರೆಕ್ಟ್ ಅದು ಎಲ್ಲಿ ರೀಚ್ ಆಗಬೇಕು ಅಲ್ಲಿ ರೀಚ್ ಮಾಡಿದ್ರು ಅದು ಅಂಥ ಸ್ಟೆಪ್ಸ್ ತೊಗೋಬೋದಲ್ಲ ಮೇಡಮ್ ಅಂಥ ಸ್ಟೆಪ್ಸ್ ಸೆಕ್ಯೂರಿಟಿ ಮೆಜರ್ಸ್ ಎಷ್ಟೋ ತೊಗೋಬೋದು ಮೇಡಮ್ ಆಫ್ಲೈನಲ್ಲಿ ಮನಸ್ಸು ಮಾಡಿದ್ರೆ ಎಷ್ಟೋ ತೊಗೋಬೋದು ಅದನ್ನ ಬಿಟ್ಟು ಸಡನ್ ಇಷ್ಟು ವರ್ಷ ಆಫ್ಲೈನಲ್ಲಿ ಎಷ್ಟು ಲೀಕ್ ಆಗಿದೆ ಲೀಕ್ ಆಗದೆ ಇರೋದು ನಮಗೆ ಲೀಕ್ ಆಗಿನೂ ನಮ್ಗೆ ಗೊತ್ತಿರಲ್ಲದೆ ಇರ್ಬೋದು ಅದಕ್ಕೆಲ್ಲ ತೊಗೋಬೋದಿದ್ರೆ ತೊಗೋತಿತ್ತು ಅದು ಆನ್ಲೈನ್ ಅಲ್ಲೂ ಎಷ್ಟೊಂದು ಲೀಕ್ ಆಗ್ತದೆ ಡೇ ಟು ಡೇ ನಾವು ನೋಡ್ತೇವೆ ಎಷ್ಟೊಂದು ಜನಕ್ಕೆ ಜಾಬ್ ಕೊಡ್ತೇವೆ 2,000 ರೂಪಾಯಿ ಹಾಕಿ ಅಂತ ಅಕೌಂಟ್ ಅಲ್ಲಿ ಹಾಕಿರ್ತಾರೆ ಎಲ್ಲಾನು ಗೌರ್ಮೆಂಟ್ ಅಲ್ಲಿ ಆನ್ಲೈನ್ ಎಲ್ಲ ಬರೋದು ಗೌರ್ಮೆಂಟ್ ಅಲ್ಲಿ ಜಿಪಿಎಸ್ಸಿ ಸಿಸ್ಟಮ್ ಎಲ್ಲ ಬರೋದು ಯಾರು ಕಂಟ್ರೋಲ್ ಇದೆ ಗೌರ್ಮೆಂಟ್ ಕಂಟ್ರೋಲ್ ಅಲ್ಲೇ ಇದೆ ಜಿಪಿಎಸ್ ಸಿಸ್ಟಮ್ ಯಾಕೆ ಹಿಂಗೆ ವಾಟ್ಸಪ್ ಅಲ್ಲೇ ನೋಡ್ತಾ ಇದೀವಿ ನಾವು ಫೋಟೋಸ್ ಗೀಟೋಸ್ ಎಲ್ಲ ಬಿಡ್ತಾ ಇದೀವಿ ಸಣ್ಣ ಸಣ್ಣ ಫೋಟೋಸೇ ಶೇರ್ ಎಲ್ಲ ನೀವು ಪ್ರೈವಸಿ ವಾಟ್ಸಪ್ ಅಲ್ಲಿ ಸ್ಟೇಟಸ್ ಪ್ರೈವಸಿ ಓನ್ಲಿ ಫಾರ್ ಮೀ ಓನ್ಲಿ ಫಾರ್ ಯು ಅಂತೆಲ್ಲ ಸ್ಟೇಟಸ್ ಪ್ರೈವಸಿ ಗಿವಸ್ ಎಲ್ಲ ಇಟ್ಟರು ಹೆಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿದ್ರ ಫೇಸ್ಬುಕ್ ಅಲ್ಲಿ ನೋಡ್ತಿದ್ರು ಎಲ್ಲ ಕಡೆನೂ ಲೀಕ್ ಆಗ್ತಾ ಇದೆ ಸರ್ ಯಾಕೆ ಅದು ಗೌರ್ಮೆಂಟ್ ಅಂಡ್ರಿ ಇಲ್ವಾ ಗೌರ್ಮೆಂಟ್ ಕಂಟ್ರೋಲ್ ಅಲ್ಲೇ ಇದೆ ಆದ್ರೂ ಯಾಕೆ ಲೀಕ್ ಆಗ್ತಾ ಇದೆ ಬಂದ್ಬಿಟ್ಟು ಇದು ಗೌರ್ಮೆಂಟ್ ಕಂಡಕ್ಟ್ ಮಾಡ್ಬೇಕಂತೇಳಿ ಇವ್ರು ಮಾಡಿದರೆ ಇವರೇ ಸಪ್ರೇಟ್ ಸಿಸ್ಟಮ್ ರೆಡಿ ಮಾಡ್ತಾರೆ ಇದನ್ನು ಜಾಸ್ತಿ ಹ್ಯಾಕ್ ಮಾಡೋಕ್ಕಾಗಲ್ಲ ಹೇಳ್ಬೇಕಂದ್ರೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂತ ಅಡ್ವಾನ್ಸ್ಡ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಮಾಡ್ಕೋಬೇಕು ಇವರು ಡೈರೆಕ್ಟ್ ಸ್ಟೂಡೆಂಟು ಮತ್ತು ಆಫೀಸು ಕೆ ಪಿ ಎಸ್ ಸಿ ಆಫೀಸು ಅಲ್ಲಿಂದನೇ ಡೈರೆಕ್ಟ್ ಟ್ರಾನ್ಸ್ಫರ್ ಆಗಬೇಕು ಅಂದರೆ ಕರಪ್ಷನ್ನು ಕಡಿಮೆ ಆಗುತ್ತೆ ಟ್ರಾನ್ಸ್ಪರೆನ್ಸಿ ಬರುತ್ತೆ ಜನಕ್ಕೂ ಒಂಥರ ನಂಬಿಕೆ ಬರುತ್ತೆ ಕೆ ಪಿ ಎಸ್ ಸಿ ಮೇಲೆ ಸಡನ್ ಇಂಪ್ಲಿಮೆಂಟೇಷನ್ನ ಈಗ ಸಡನ್ ಆಗ ತರಬಾರ್ದು ಅಂತಾರಲ್ಲ ಎಕ್ಸಾಮ್ಸ್ ಬರೋರು ಯಾರು ಗ್ರ್ಯಾಜುಯೇಟ್ಸೇ ಅಲ್ಲ ಅಥವಾ ಪಿ ಯು ಸಿ 2 ಪಿ ಯು 2 ಆದವರೇ ಬರೋರಲ್ಲ ಇವನ್ 3 ಇಯರ್ಸ್ ಒಂದು ಸಣ್ಣ ಪಾಪು ಕೊಟ್ಟರು ಮೊಬೈಲ್ ಹೆಂಗೆ ಯೂಸ್ ಮಾಡೋದು ಕಂಪ್ಯೂಟರ್ ಹೆಂಗೆ ಯೂಸ್ ಮಾಡೋದು ಗೊತ್ತಿರ್ತೈತಿ ದನಕಾಯನ್ನು ಮೊಬೈಲ್ ಇಟ್ಕೊಂಡಿರ್ತಾನೆ ಅವ್ನು ಗೊತ್ತಿರ್ತೈತಿ ಅದು ಅಷ್ಟು ಟಫ್ ಕೊಡಂಗಿಲ್ಲ ಮಾರ್ಕ್ ಮಾಡೋಕೆ ಟಿಕ್ ಮಾರ್ಕ್ ಮಾಡೋಕೆ ಕ್ಲಿಕ್ ಮಾಡೋದಿರ್ತೈತಿ ಮೊದಲೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಹಿಂಗಿರ್ತತಪ್ಪ ಹಿಂಗಿರ್ತ ಅಲ್ಲಿ ಹೋಗಿ ರಾಕೆಟ್ ಸೈನ್ಸ್ ಹಿಂಗ್ ಮಾಡೋದು ಹಂಗೆ ಮಾಡೋದು ಅಂತ ಏನಿರೋದಿಲ್ಲ ಇಟ್ ಇಸ್ ಕಂಡಕ್ಟ್ ಮಾಡೋದು ಗ್ರಾಜುಯೇಟ್ ಲೆವೆಲ್ ಅಲ್ಲಿ ಎಕ್ಸಾಮ್ ಬರೀತಿರ್ತಾರೆ ಹಿಂದುಳಿದ ಸ್ಥಳಗಳಿದಾವೆ ಅಲ್ಲಿ ಇಷ್ಟೊಂದು ಡೆವಲಪ್ಮೆಂಟ್ ಆಗಿರಲ್ಲ ಸೊ ಹಂಗಾಗಿ ಅವರಿಗೆ ಗೊತ್ತಿರಲ್ಲ ಗವರ್ಮೆಂಟ್ ಇನಿಷಿಯೇಟಿವ್ ತಗೊಂತಂದ್ರೆ ಅಲ್ಲಿನೂ ಅವ್ರು ಸೆಂಟರ್ಸ್ ರೆಡಿ ಮಾಡ್ತಾರೆ ಸೆಂಟರ್ಸ್ ರೆಡಿ ಮಾಡಿದಾರೆ ಅಂದ್ರೆ ಅಲ್ಲಿ ಸೂಪರ್ವೈಸರ್ ಇರ್ತಾರೆ ಅವರು ಅಂದ್ರೆ ಟ್ರೈಬಲ್ ಏರಿಯಾದಲ್ಲಿ ಎಲ್ಲಿ ಕಂಡಕ್ಟ್ ಮಾಡೋಕ್ಕಾಗಲ್ಲ ಎಕ್ಸಾಮು ಅಲ್ಲಿ ಹುಡುಗರು ಬಂದು ಎಲ್ಲಿ ಎಕ್ಸಾಮ್ ಬರೆಯೋಕ್ಕಾಗಲ್ಲ ನೋಡಿ ಮೇಡಮ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಇರೋದಿಲ್ಲ ಅಂತ ಗ್ರಾಮ ಪಂಚಾಯತ್ ಅಂತೂ ಆಲ್ಮೋಸ್ಟ್ ಆಲ್ ಎಲ್ಲ ಕಡೆ ಇದ್ದೇ ಇರ್ತಾವೆ ಅಲ್ಲಿ ಇವಾಗ ಇಂಟರ್ನೆಟ್ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಆಲ್ ಎಲ್ಲ ಗ್ರಾಮ ಪಂಚಾಯತಿಗೂ ಆಲ್ ಓವರ್ ಇಂಡಿಯಾ ಅಲ್ಲಿ ಅವ್ರದ್ದೇ ಒಂದು ಸೆಂಟರ್ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಅಲ್ಲಿಂದಾನೇ ಅವ್ರಿಗೆ ಸೆಂಟ್ರ್ ಅದೇ ಸೆಂಟ್ರ್ ಕೊಟ್ಬಿಟ್ರೆ ಗೌರ್ಮೆಂಟಿಂದ ಒಬ್ಬರು ಸೂಪರ್ವೈಸರ್ ಅಲ್ಲಿ ಸೂಪರ್ವೈಸ್ ಮಾಡೋಕ್ಕೆ ಅವ್ರನ್ನ ಅವ್ರು ಹೆಂಗಿದ್ರು ಇಂಟರ್ನೆಟ್ ಫೆಸಿಲಿಟೀಸ್ ಇರುತ್ತೆ ಯಾರಾದರೂ 2-3 ತಿಂಗಳು ಕೋಚಿಂಗ್ ತೊಗೊಂಡೇ ತೊಗೋದಾರೆ ಕಂಪ್ಯೂಟರ್ ಬೇಸಿಕ್ ನಾಲೆಜ್ ಇದ್ದರೆ ಸಾಕು ಅದಕ್ಕೆ ದೇ ಕ್ಯಾನ್ ರೈಟ್ ದ ಎಕ್ಸಾಮ್ ನಾವು ಯಾರಿಗೆ ಎಕ್ಸಾಮ್ ಕಂಡಕ್ಟ್ ಮಾಡತ್ತೀವಿ ಅನ್ಎಜುಕೇಟೆಡ್ ಪೀಪಲ್ಗೆ ಅಲ್ಲ ಎಜುಕೇಟೆಡ್ ಅವ್ರಿಗೆ ಗೊತ್ತಿರ್ತದೆ ಏನಪ್ಪ ಬುಕ್ ಒಳಗರ ಓದಿರ್ತಾರ ಎಷ್ಟೇ ಎಜುಕೇಟೆಡ್ ಪೀಪಲ್ಸ್ ಇದ್ರು ರೂರಲ್ ಏರಿಯಾಸ್ ಇಂದ್ರೆ ನಮ್ಮಲ್ಲೇ ನೋಡ್ತಾ ಇದೀವಿ ಎಷ್ಟೋ ಜನಕ್ಕೆ ಕಂಪ್ಯೂಟರ್ ಆಪರೇಟ್ ಮಾಡಕ್ ಬರಲ್ಲ ಆಪರೇಟ್ ಮಾಡಕ್ ಬರುತ್ತೆ ಅಲ್ಲಿ ಏನಿದೆ ಏನು ಬಟ್ ಎಕ್ಸಾಮ್ ಅಂತ ಪರ್ಪಸ್ ಬಂದಾಗ ಎಕ್ಸಾಮ್ ಪರ್ಪಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಡೈಲಿ ಕಂಪ್ಯೂಟರ್ ಯಾವಾಗೋ ಡೈಲಿ ಕಂಪ್ಯೂಟರ್ ಯೂಸ್ ಮಾಡೋರಿಗೆ ಒಂದು ಸತಿ ಅಲ್ಲಿ ಸ್ಟಕ್ ಆಗಿಬಿಡುತ್ತೆ ಎಕ್ಸಾಮ್ ಅಲ್ಲಿ ಇನ್ನೊಂದು ಏನಪ್ಪ ನೀವು ಎಷ್ಟೆಲ್ಲ ಸರಿ ನೀವು ಮಾಕ್ ಟೆಸ್ಟ್ ಕಂಡಕ್ಟ್ ಮಾಡ್ತೀರಾ ಅದಕ್ಕಿಂತ ಮುಂಚೆ ಮಾಕ್ ಟೆಸ್ಟ್ ಆ ಟೆಸ್ಟ್ ಫಸ್ಟ್ ಆಫ್ ಆಲ್ ಎಫ್ ಡಿ ಎಕ್ಸಾಮು ಓದಿರ್ತಾರೆ ಎಫ್ ಡಿ ಎಕ್ಸಾಮ್ ಬರ್ತಿದೆ ಅಂದ್ರೆ ಒಂದೊಂದು ಸೆಕೆಂಡು ಇಂಪಾರ್ಟೆಂಟ್ ಅಂತಾರೆ ವಿದ್ಯಾರ್ಥಿಗಳು
ನೀವು ಮತ್ತೆ ಮಾಕ್ ಟೆಸ್ಟ್, ಮಾಕ್ ಟೆಸ್ಟ್ಗೆ ಯಾರು ಬರ್ತಾರೆ ಮೇಡಮ್, ನಾವು ಎಫ್ ಡಿ ಎಕ್ಸಾಮ್ ಓದೋನಲ್ಲ, ನಿಮ್ಮ ಮಾಕ್ ಟೆಸ್ಟ್ ಕೊಡೋಣ ನಾವು. ಮಾಕ್ ಟೆಸ್ಟ್ ಅದೊಂದು ತೊಗೋಬೇಕು, ಅದೊಂದು ಡಿಸ್ಟರ್ಬೆನ್ಸ್. ಎಷ್ಟು ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತಂದು ಫಸ್ಟ್ ಆಲ್ರೆಡಿ ಫಸ್ಟ್ ಆಫ್ ಆಲ್ ಅವರು ಡಿಸ್ಟರ್ಬ್ ಆಗಿ ಆಗಿ ಓದಿ ಎಕ್ಸಾಮೇ ಫಸ್ಟ್ ಆಫ್ ಆಲ್ 3 ಇಯರ್ಸ್ಗೆ ಒಂದ್ಸತಿ ಅದು ಬಿಡ್ತಾ, ಅದೇ ಡಿಸ್ಟರ್ಬೆನ್ಸ್ ಆಗಿರುತ್ತೆ ಅವರಿಗೆ. ಇವಾಗ ನೀವು ಮತ್ತೆ ಮಾಕ್ ಟೆಸ್ಟು, ಟೆಕ್ನಾಲಜಿ, ಅಲ್ಲಿ ಪ್ರೆಸ್ ಮಾಡಬೇಕು, ಇಲ್ಲಿ ಪ್ರೆಸ್ ಮಾಡಬೇಕು, ರೂರಲ್ ಏರಿಯಾಸಿಂದ ಬಂದವರಿಗೆ ಒಂದು ದಿವಸದಲ್ಲಿ ಹಿಂಗೆ ಗೊತ್ತಾಗುತ್ತೆ ಮೇಡಮ್. ಎಲ್ಲರೂ ಗ್ರಾಜುಯೇಟೆಡ್ ತಗೋಬೇಕಂತ ಏನಿರೋದಿಲ್ಲ, ಅದನ್ನು ಸುಮ್ಮನೆ ನಮ್ಗೆ ಪ್ರಾಕ್ಟೀಸ್ ಆಗಲಿ ಅಂತ ಕೊಡೋದು, ಅದನ್ನು ಮೊಬೈಲಲ್ಲಾದರೂ ತಗೋಬೋದು ನಾವು. ಮೇಡಮ್ ಇದು ಎಲ್ಲ ಎಲ್ಲರ ಹತ್ರನೂ ಮೊಬೈಲ್ ಇದ್ದೇ ಇರುತ್ತೆ. ಏರ್ ಪೊಲ್ಯೂಷನ್ನು, ವಾಟರ್ ಪೊಲ್ಯೂಷನ್ನು, ಅದೇ ಥರ ಎಜುಕೇಷನ್ನು ಪೊಲ್ಯೂಷನ್ ಆಗಿದೆ. ಆ ಎಜುಕೇಷನ್ ಪೊಲ್ಯೂಷನ್ ಅನ್ನೋದನ್ನು ನೀಟ್ ಮಾಡಿದ್ರೆ ಅಲ್ಲಿ ಆಟೋಮೆಟಿಕಲ್ಲೇ ಎಜುಕೇಷನ್ ಇಲ್ಲಿ ಏನು ಮಾಡಬೇಕಂದ್ರೆ ಫಸ್ಟು ಎಲ್ಲ ನಾವು ಕೊಡೋ ಟೀಚರ್ಸ್ ಎಲ್ಲ ಕೊಡೋ ಎಜುಕೇಷನ್ನ ವಿದ್ಯಾರ್ಥಿಗಳು ಜೀವನಕ್ಕೆ ಅಳವಡಿಕೆ ಮಾಡ್ಕೊಳ್ಳೋ ಹೋಗಿ ಹೊರತಾಗಿ ಅವ್ರ ಜಾಬು ಅದು ಇದು ಅಂತ ತಲೆ ಕೆಡಿಸ್ಕೋಬಾರ್ದು. ಇಲ್ಲಿ ನಡೀತಿರೋ ಪ್ರಪಂಚನ ಹಂಗೆ ಇದೆ, ಜಾಬ್ಗೋಸ್ಕರನೇ ಎಲ್ಲ ಓದ್ತಿರೋದನ್ನು ರೀತಿಯಲ್ಲಿ ನಡೀತಾ ಇದೆ. ಅದನ್ನು ಚೇಂಜ್ ಮಾಡಿಕೊಂಡು ಹ್ಯೂಮ್ಯಾನಿಟಿ ಥರ ಥಿಂಕ್ ಮಾಡಿಕೊಂಡು ಹ್ಯೂಮ್ಯಾನಿಟಿ ಥರ ಬೆಳೆಸ್ಕೊಂಡು ಬರೋ ಯೂತ್ಸು ಎಷ್ಟೋ ಜನ ಯೂತ್ಸ್ ಮೇಡಮ್, ನಾನು ಒಂದು ಹೇಳ್ತೀನಿ ಮೇಡಮ್, ನಮ್ಮಲ್ಲಿರೋ ಅಂದರೆ ಯೂತ್ಸು ಈ ಎಜುಕೇಷನ್ ಓದ್ತಿರೋ ಯೂತ್ಸು ಇವರಲ್ಲಿರೋ ನಾಲೆಡ್ಜು ಅಲ್ಲಿ ಎಮ್ ಎಲ್ ಎ ಎಮ್ ಪಿನಿಗೂ ಅಷ್ಟೊಂದು ಇರೋಲ್ಲ ಮೇಡಮ್. ಆ ಥರ ಇರಬೇಕಾದ್ರೆ ಇವ್ರು ಯಾಕೆ ಅಲ್ಲಿ ಹೋಗಿ ಕಂಡಕ್ಟ್ ಮಾಡಲ್ಲ ಮೇಡಮ್ ಎಮ್ ಎಲ್ ಎ ಸೀಟ್ಗೆ? ಸೊ ಈ ಥರ ಪ್ರಾಬ್ಲಮ್ ಹಿಂದಿನ ಕಾಲದಲ್ಲಿ ಗುರುಕುಲ್ ಸಿಸ್ಟಮ್ ಇತ್ತು ಮೇಡಮ್. ಗುರುಕುಲ್ ಸಿಸ್ಟಮ್ದಲ್ಲಿ ಅವಾಗೆಲ್ಲ ಆಫ್ಲೈನ್ ಎಕ್ಸಾಮ್ ಇತ್ತು ಮ್ಯಾಮ್, ಎಲ್ಲಿ ಟೆಕ್ನಾಲಜಿ ಇತ್ತು, ಅವಾಗ ಯಾಕೆ ಲೀಕ್ ಆಗ್ತಿದ್ದಿಲ್ಲ ಕ್ವಶನ್ ಪೇಪರ್ಸ್? ಇವಾಗ ಯಾಕೆ ಲೀಕ್ ಆಗ್ತದೆ? ಎಜುಕೇಷನ್ ಕರಪ್ಷನ್ ಇದೆ, ನಾನೇ ನೀವು ಎಲ್ಲೋ ಕರಪ್ಷನ್ ಇದೆ ಅಂತೆ, ಬೇರೆ ಸ್ಟೆಪಿಗೆ ಬೇರೆ ಸ್ಟೆಪಿಗೆ ಜಿಗ್ತಾ ಜಿಗ್ತಾ ಜಿಗಿತಾ ಜಿಗಿತಾ ಹೋದ್ರೆ ನೀವು ಅಲ್ಲಿ ಅಲ್ಲಿ ಫಸ್ಟ್ ಆಫ್ ಆಲ್ ಅಲ್ಲಿರೋ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿ ಆಮೇಲೆ ಬೇರೆ ಕಡೆ ಶಿಫ್ಟ್ ಆಗಿ ಆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ ಓಕೆ ಕರಪ್ಷನ್ ಓಕೆ ಲೀಕ್ ಆಗ್ತಿದೆ ಅಂದರೆ ನಾವು ಆನ್ಲೈನ್ ಶಿಫ್ಟ್ ಆಗೋಣ. ಆನ್ಲೈನಲ್ಲೂ ಒಂದಲ್ಲ ಒಂದು ದಿವಸ ಲೀಕ್ ಆಗುತ್ತೆ, ಅವಾಗ ಎಲ್ಲಿ ಶಿಫ್ಟ್ ಆಗ್ತೀರಾ? ಅವಾಗ ಎಲ್ಲಿ ಶಿಫ್ಟ್ ಆಗ್ತೀರಾ? ಲಾಸ್ಟ್ ಅದೇ. ಅದಕ್ಕೆ ನಾನೇನು ಹೇಳ್ತಿದ್ದೀನಿ ಅಂದರೆ ಆನ್ಲೈನು ಇರಲಿ, ಗುರುಕುಲ ಸಿಸ್ಟಮ್ ಇತ್ತು ಅಂತ ಇವ್ರು ಹೇಳ್ತಾ ಇದ್ದಾರೆ. ಸೊ ಆದರೆ ಅದು ಗುರುಕುಲ್ ಸಿಸ್ಟಮ್ ತದನಂತರ ಬೇರೆ ಬೇರೆ ಅಪ್ಡೇಟ್ಸ್ ಬಂದು ನಾವು ಅದಕ್ಕೆ ಅಳವಡಿಸ್ಕೊಳ್ಳೇಬೇಕು. ಆನ್ಲೈನ್ ಅಂತ ಬಂದಿದೆ, ಅದಕ್ಕೂ ನಾವು ಅಳವಡಿಸ್ಕೊಳ್ತಾ ಇದೀವಿ. ಸೊ ನಾಳೆ ಮತ್ತೊಂದು ಅಳವಡಿಸ್ಕೊಂಡು ಹೋಗ್ತಿರೋದಕ್ಕೆ ಹ್ಯೂಮ್ಯಾನಿಟಿ ಅನ್ನೋದು ಜೀರೋ ಲೆವೆಲ್ ಬಂದಿದೆ, ಜೀರೋ ಲೆವೆಲ್ ಬಂದಿದೆ. ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿ ಫಸ್ಟ್, ಅದಾದ್ಮೇಲೆ ಹ್ಯೂಮ್ಯಾನಿಟಿ ಬೇಕಂದ್ರೆ ನಾವು ಹಿಂದಿನ ಲೆವೆಲ್ ಹೋಗಬೇಕಾಗಿತ್ತು. ನಾವು ಇನ್ವಾಲ್ವ್ ಆಗಲಿಲ್ಲ ಅಂದ್ರೆ ಪ್ರಿಮಿಟಿವ್ ಮ್ಯಾನ್ ಇರ್ತಿದ್ವಿ ನಾವು. ಹ್ಯೂಮ್ಯಾನಿಟಿ ಅಂದ್ರೆ ನಾವು ಹಿಂದಕ್ಕೆ ಹೋಗ್ಬೇಕಂತ ಇತ್ತು ಇವ್ರು ಹೇಳೋ ಪ್ರಕಾರ ನೋಡಿದ್ರೆ. ಹಿಂದಕ್ಕೆ ಹೋಗೋದಂತ ನಾವು ಹೇಳ್ತಾ ಇಲ್ಲ, ಪ್ರಾಬ್ಲಮ್ಸ್ ನ ಫಸ್ಟ್ ಸಾಲ್ವ್ ಮಾಡಿ. ಟೆಕ್ನಾಲಜಿ ಕರೆಕ್ಟ್, ಟೆಕ್ನಾಲಜಿ ಎಲ್ಲರಿಗೂ ಬೇಕು. ಇವಾಗ ಟೆಕ್ನಾಲಜಿ ಇಲ್ಲದೆ ಮನುಷ್ಯ ಇಲ್ಲ, ಮನುಷ್ಯ ಇಲ್ಲದೆ ಟೆಕ್ನಾಲಜಿ ಇಲ್ಲ. ಫಸ್ಟ್ ಆಫ್ ಆಲ್ ಟೆಕ್ನಾಲಜಿ ಹುಟ್ಟಿದೆ ಮಾನವೀಯತೆಯಿಂದ, ಮನುಷ್ಯನಿಂದ ಟೆಕ್ನಾಲಜಿ ಹುಟ್ಟಿದೆ, ಟೆಕ್ನಾಲಜಿಯಿಂದ ಮನುಷ್ಯ ಹುಟ್ಟಿಲ್ಲ, ಮನುಷ್ಯದಿಂದ ಟೆಕ್ನಾಲಜಿ ಹುಟ್ಟಿದೆ. ಹೌದಲ್ವಾ? ನಾವು ಕ್ರಿಯೇಟ್ ಮಾಡಿದಲ್ಲೇ ಟೆಕ್ನಾಲಜಿ ಬಂದಿರ, ಇಲ್ಲಾಂದ್ರೆ ಟೆಕ್ನಾಲಜಿ ನಮ್ಮನ್ನು ಕ್ರಿಯೇಟ್ ಮಾಡ್ತಾ ಇಲ್ಲಲ್ಲ, ನಾವು ಕ್ರಿಯೇಟ್ ಮಾಡಿರೋದು. ಫಸ್ಟ್ ಆಫ್ ಆಲ್ ಟೆಕ್ನಾಲಜಿ ಟೆಕ್ನಾಲಜಿ ಅಂತ ಹೋಗೋ ಬದಲು ಟೆಕ್ನಾಲಜಿ ಟೆಕ್ನಾಲಜಿ ಅಂತ ಫಸ್ಟ್ ಇರೋ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡಿ ಸಾಲ್ವ್ ಮಾಡಿ ಸರ್. ನೀವು ಫಸ್ಟು ಇರೋ ಪ್ರಾಬ್ಲಮ್ ಏನಿದೆ ನೋಡಿ, ಅದನ್ನು ಸಾಲ್ವ್ ಮಾಡಿ ಆಮೇಲೆ ಟೆಕ್ನಾಲಜಿ ಕಡೆ ಶಿಫ್ಟ್ ಮಾಡಿ. ಇವಾಗ ಅಲ್ಲಿ ಪ್ರಾಬ್ಲಮ್ ಬರುತ್ತೆ, ಇನ್ನೊಂದು ಕಡೆ ಶಿಫ್ಟ್, ಪ್ರಾಬ್ಲಮ್ಸ್ ಹಂಗೆ ಉಳ್ಕೊಂಡು ಹೋಗ್ತಾವಲ್ಲ, ಅದು ಎಫೆಕ್ಟ್ ಆಗೋರು ಯಾರಿಗೆ? ಪ್ರಾಬ್ಲಮ್ಸ್ ಇದ್ದಾರೆ. ಸಮಸ್ಯೆ ಏನೇ ಇರಲಿ ಮೊದಲು ಸಮಸ್ಯೆ ಬಗೆಹರಿಸಬೇಕಂತ ಆನ್ಲೈನ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಿರೋದು. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇಸ್ರೇಲ್ ಒಂದು ಸಣ್ಣ ದೇಶ, ಅದು ಅಲ್ಲಿರೋ ಟೆಕ್ನಾಲಜಿಗೆ ಅದ್ರ ಸುತ್ತಮುತ್ತಲು ಇರೋ ದೇಶ ಎಲ್ಲ ಹೆದರ್ತಾವೆ ಅದಕ್ಕೆ. ಯಾಕಂದ್ರೆ ಸುತ್ತಮುತ್ತಲು ಇರೋದೆಲ್ಲ ಎನ್ಮಿ ಕಂಟ್ರೀಸೇ. ಆ ಟೆಕ್ನಾಲಜಿ ಅಡ್ವಾನ್ಸ್ ಮಾಡ್ಕೊಂಡು ಆ ಲೆವೆಲ್ಗೆ ಬೆಳೆದಿದ್ದಕ್ಕೆ ತಾನೇ ಅದು ಅಲ್ಲಿ ಪ್ರೊಟೆಕ್ಟಿವ್ ಆಗಿ ಉಳ್ಕೊಂಡಿರೋದು. ನಾವು ಇರೋ ಟೆಕ್ನಾಲಜಿನ ಅಡ್ವಾನ್ಸ್ ಮಾಡ್ಕೋತಾನೆ ವಿತ್ ಹ್ಯೂಮ್ಯಾನಿಟಿ ಹೋದ್ರೆ ನಾವು ಸರ್ವೈವ್ ಆಗೋದಿಲ್ಲ, ಸಾಧ್ಯ ಇಲ್ಲ. ಇಸ್ರೇಲ್ ಒಂದು ಸಣ್ಣ ದೇಶ ಅಂತ ಹೇಳ್ತಾರೆ, ಕಂಡಕ್ಟ್ ಮಾಡೋದು ಇವ್ರು ಹೇಳಿದ್ರು. ಸಡನ್ ಆಗಂತೂ ಯಾರು ಯಾವ ಪ್ರೋಗ್ರಾಮ್ನ ತರೋದಿಲ್ಲ. ಗೌರ್ಮೆಂಟ್ ಯೋಚನೆ ಮಾಡಿ, ದೊಡ್ಡ ದೊಡ್ಡ ಐ ಎ ಎಸ್ ಲೆವೆಲ್ ಐ ಪಿ ಎಸ್ ಲೆವೆಲ್ ಆಫೀಸರ್ಸ್ ಎಲ್ಲ ಯೋಚನೆ ಮಾಡಿ, ಬ್ಯೂರೋಕ್ರಾಟ್ಸ್ ಎಲ್ಲ ಯೋಚನೆ ಮಾಡಿನೇ ಅದಕ್ಕೊಂದು ಸೆಟ್ ಫ್ರೇಮ್ ಮಾಡಿ ಪ್ಲ್ಯಾನ್ ಮಾಡಿನೇ ಅದೇ ಪ್ರೋಗ್ರಾಮ್ ಇಂಪ್ಲಿಮೆಂಟ್ ಮಾಡ್ತಾರೆ. ಫಸ್ಟ್ ಫೇಸ್ ಫೇಸ್ ಹಂತ ಹಂತವಾಗಿ ಅದನ್ನು ಅಳವಡಿಸ್ಕೊಂತ ಬಂದ್ರೆ ಅಂದ್ರೆ ಇಟ್ ರೀಚಸ್ ಟು ದ ಲಾಸ್ಟ್ ಲೆವೆಲ್ ಆಫ್ ದ ಗ್ರೌಂಡ್. ಮೇಡಮ್, ಇಂಡಿಯಾಸ್ ಟಫೆಸ್ಟ್ ಎಕ್ಸಾಮ್ ಯು ಪಿ ಎಸ್ ಸಿ ಅನ್ನೋದು. ಮೊನ್ನೆ ಕೋವಿಡ್ ಬಂದ್ರೂ ಎಕ್ಸಾಮ್ ನಡೆಸಲಾರ್ದೆ ಮುಂದೂಡಿಸಿ ಎಕ್ಸಾಮ್ ಆಫ್ಲೈನ್ ನಡೆಸಿದ್ರು. ಕಾರಣ ಏನು? ಕಾರಣ ಇಷ್ಟೇ, ಆನ್ಲೈನ್ ಅಲ್ಲಿ ವರ್ಕೌಟ್ ಆಗಲ್ಲ ಅಂತ ಆಫ್ಲೈನ್ ನಡೆಸಿದ್ರು. ಅವ್ರು ಆಫ್ಲೈನ್ ಕಂಡಕ್ಟ್ ಮಾಡಿದ್ದಕ್ಕೂ ಒಂದು ರೀಸನ್ ಇದೆ. ಇವಾಗ ಹೆಂಗಿದ್ರು ಟೆಕ್ನಾಲಜಿ ಅಷ್ಟು ಡೆವಲಪ್ ಆಗಿಲ್ಲ, ಅಂದ್ರೆ ಎಲ್ಲರಿಗೂ ರೀಚ್ ಆಗಿಲ್ಲ ಟೆಕ್ನಾಲಜಿ. ಫಸ್ಟ್ ರೀಚ್ ಮಾಡಿ, ಎಲ್ಲ ಟೆಕ್ನಾಲಜಿ ರೀಚ್ ಮಾಡಿ ಆಮೇಲೆ ಎಕ್ಸಾಮ್ ಕಂಡಕ್ಟ್ ಮಾಡಿ. ಎಲ್ಲ ಟೆಕ್ನಾಲಜಿ ರೀಚ್ ಆಗಲಾರ್ದೆ ನೀವು ಆನ್ಲೈನ್ ಎಕ್ಸಾಮ್ ಸಿಕ್ಕಮೇಲೆ ಅಂದ್ರೆ ತಾನೇ ಸ್ಟೂಡೆಂಟ್ ನಮ್ಗೆ ಬೇಕಪ್ಪ ಇದೆ ಅಂತ ಹೇಳಿದ್ರೆ ಅವ್ರು ಟೆಕ್ನಾಲಜಿ ತಗೊಂಡ್ಬರ್ತಾರೆ. ಸ್ಟೂಡೆಂಟ್ ಯಾವಾಗ ಬೇಕಾದ್ರೆ ಫಸ್ಟ್ ಆಫ್ ಆಲ್ ನೀವು ಸ್ಕೂಲಲ್ಲಿ ಪ್ರೊವೈಡ್ ಮಾಡಿ ಕಂಪ್ಯೂಟರ್ ಅಂದ್ರೆ ಏನು? ಹುಡುಗರಿಗೆ ರೂರಲ್ ಗೌರ್ಮೆಂಟ್ ಸ್ಕೂಲಲ್ಲಿ ಕಂಪ್ಯೂಟರ್ ಅಂದ್ರೆ ಏನಂತ ಗೊತ್ತೇ ಇಲ್ಲ ಸ್ಟೂಡೆಂಟ್ಸ್. ಒಂದು ಸಲನು ಈ ಟೈಪ್ ಏನೂ ಆಗಿಲ್ಲ, ಲೀಕ್ ಆಗ್ಲಿ ಏನಾರಾಗ್ಲಿ ಅಲ್ಲ ಟ್ರಸ್ಟ್ ಐತಿ. ನಾವು ಆಫ್ಲೈನ್ ಬರೀಲಿ ಆನ್ಲೈನ್ ಬರೀಲಿ ಅಲ್ಲಿ ಏನೂ ಆಗೋ ಚಾನ್ಸ್ ಇಲ್ಲ, ಕರಪ್ಷನ್ ಅಲ್ಲ. ಆನ್ಲೈನ್ ಚಾನ್ಸ್ ಇಲ್ಲ, ಯಾಕಂದ್ರೆ ಆಫ್ಲೈನ್ ಅಲ್ಲಿ ಟ್ರಸ್ಟ್ ಇದೆ. ಬಟ್ ನಮ್ ಕಡೆ ಏನಾಗೈತಿ ಕೆ ಪಿ ಎಸ್ ಒಳಗ ಇದ್ರ ಸಂಬಂಧ ಒಂದ್ಸಲ ಎಕ್ಸಾಂಪಲ್ ಆಗ್ಬಿಟ್ಟ ಹಲವಾರು
ಇದನ್ನು ಟ್ರಸ್ಟ್ ಮಾಡಿ, ನೀವು ಹೇಳಿ ಪ್ರಾಬ್ಲಮ್ ಸಾಲ್ವ್ ಮಾಡಿ ಅಂತ ಹೇಳಿ ಇದ್ರ ಮೇಲೂ ಟ್ರಸ್ಟ್ ಮಾಡಕ್ಕೆ ಶುರು ಮಾಡಿ. ಎಲ್ಲ ಸಡನ್ ಆಗಿ ಪ್ರಾಬ್ಲಮ್ ಅಂತ ಟೆಕ್ನಾಲಜಿ ಬಂದಿದೆ ಅಂತ ಹೇಳಿ ಸಡನ್ ಆಗಿ ಅದಕ್ಕೆ ಹೋದ್ರೆ ನಮ್ಮ ಜೊತೆ ಆಟ ಆಡ್ತಾ ಬಂದಿರೋದು ಇಲ್ಲಾಂದ್ರೆ ಅವರು ಇಲ್ಲಿ ಪೇಪರ್ ಲೀಕ್ ಆಗ್ತಿರಲಿಲ್ಲ. ಹಂಗಿದ್ರೆ ಟ್ರಸ್ಟ್ ಮಾಡಿ ಪೇಪರ್ ಲೀಕ್ ಆಗಿದೆ ಅಂದ್ರೆ ಎದಕ್ಕೆ ಲೀಕ್ ಆಗಿದೆ? ಅದು ಬುಡ ಹಿಡೀರಿ, ಅದ್ರ ಎದಕ್ಕೆ ಲೀಕ್ ಆಗಿದೆ, ಎಲ್ಲಿ ಲೀಕ್ ಆಗಿದೆ ಅದನ್ನ ನೋಡಿ. ಈಗ ಆನ್ಲೈನ್ ಅಲ್ಲೇ ಲೀಕ್ ಆಯ್ತು ಅಂತಂದ್ರೆ ಅವಾಗ ಏನ್ ಮಾಡ್ತೀರಾ? ಆನ್ಲೈನ್ ಅಲ್ಲೂ ಒಂದಲ್ಲ ಒಂದ್ ದಿವ್ಸ ಲೀಕ್ ಆಗುದು ಟೆಕ್ನಾಲಜಿ. ನೀವ್ ಅಂದ್ರೆ ಟೆಕ್ನಾಲಜಿ ಹೋಗ್ತಾ ಇದೆ. ಆಫ್ಲೈನ್ ಆನ್ಲೈನ್ ಅಲ್ಲಿ ಆಗೋದು ತುಂಬಾ ಕಡಿಮೆ. ಸರ್ ಆಗುತ್ತೆ, ತುಂಬಾ ಕಡಿಮೆ. ಇದು ನಾನು ಒಂದು 5 ಸಲರ ಐಬಿಪಿಎಸ್ ಬರ್ದಿನಿ ಐ ಬಿ ಪಿ ಎಸ್ ನ ಎಕ್ಸಾಮ್ ನಾನು ಬರ್ದಿದ್ದೀನಿ ಮೇಡಮ್. ಫಾರ್ ಎಕ್ಸಾಂಪಲ್ ಎಸ್ ಎಸ್ ಸಿ ನಾನು 3 ಸತೆ ಕಂಡಕ್ಟ್ ಮಾಡಿದ್ದೀನಿ. ಐ ಬಿ ಪಿ ಎಸ್ ನಾನು ನನಗೆ ಎಷ್ಟೊಂದು ಪ್ರಾಬ್ಲಮ್ ಆಯ್ತು ಮ್ಯಾಮ್. ಐ ಬಿ ಪಿ ಎಸ್ ಪಕ್ಕದಲ್ಲಿರೋರಿಗೆ ಎರರ್ ಕರೆಂಟ್ ಹೋಗೋದಾಯ್ತು, ಎರರ್ ಬರೋದಾಯ್ತು, ಅವರು ಫುಲ್ ಟೆನ್ಷನ್, ಬೆವರೆಲ್ಲ ಇಳಿತಾ ಇದೆ, ನರ್ವಸ್. ಯಾಕಪ್ಪ ಆನ್ಲೈನ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಿದ್ರೆ? ಆಫ್ಲೈನ್ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರೆ ವಾತಾವರಣ ಕ್ವಶನ್ ಪೇಪರ್ ನಮ್ಗೆ ಇಲ್ಲಿ ಮುಂದ್ಗಡೆ ಹೋಗ್ಬೇಕು ಹಿಂದ್ಗಡೆ ಬರ್ಬೇಕು, ಫಸ್ಟ್ ಕ್ವಶನ್ಸ್ ಎಲ್ಲ ನೋಡ್ತಾರೆ. ಕನ್ಫ್ಯೂಷನ್ ಕ್ವಶನ್ ಎಲ್ಲೋಯ್ತು ಆ ಕ್ವಶನ್, ಎಲ್ಲೋಯ್ತು ಈ ಕ್ವಶನ್. ಎಷ್ಟೋ ಜನ ಸಫರ್ ಆಗಿದ್ದಾರೆ ಮೇಡಮ್. ಆನ್ ನಾನೇ ಖುದ್ದು ನಾನೇ ಫಸ್ಟ್ ಹೋಗ್ಬೇಕಾದ್ರೆ ನಾನೇ ನರ್ವಸ್ ಆಗಿದ್ದೀನಿ ಮೇಡಮ್. ಯಾಕಂತಂದ್ರೆ ಆನ್ಲೈನ್ ಎಕ್ಸಾಮ್ ಬರ್ದಿದ್ದೀನಿ ಮೇಡಮ್, ಅದರಲ್ಲಿ ಟೈಮ್ ಸೆಟ್ ಮಾಡಿರ್ತಾರೆ ಇಷ್ಟ ಅವರಲ್ಲಿ ಎಕ್ಸಾಮ್ ಹೋಗ್ಬಿಡುತ್ತೆ. ಅದು ಇಲ್ಲಿ ಸ್ಟಾರ್ಟ್ ಆಗಿತ್ತಂತ ನನ್ನ ಬಾಜುಕ್ನವ್ನಿಗೆ ಸ್ಟಾರ್ಟ್ ಆಗಿರುತ್ತೆ ಎಕ್ಸಾಮ್. ಅದು ನಮ್ಗೆ ಇನ್ನೂ ಸ್ಟಾರ್ಟ್ ಆಗಿರಲ್ಲ, ನಮ್ದು ಟೈಮ್ ಹಂಗೆ ಇರುತ್ತೆ. ಅದು 2 hours ಟೈಮ್ ಕೊಟ್ಟಿದ್ರೆ 2 hours ಇರುತ್ತೆ, ಅವ್ನು ಸ್ಟಾರ್ಟ್ ಆಗಿರುತ್ತೆ. ಒಂದು 5 ನಿಮಿಷ ಆಗಿದ್ರು ನಮ್ಗೆ 2 hours ಆದ ಎಕ್ಸಾಮ್ ಮುಗಿದ್ಮೇಲೆ ನಮ್ದು ಇನ್ನೂ 5 ನಿಮಿಷ ನಮ್ದು ಅದು ಲೇಟಾಗಿ ಸ್ಟಾರ್ಟ್ ಆಗಿರುತ್ತಲ್ಲ, ಟೈಮ್ ಇದ್ದೇ ಇರುತ್ತೆ ನಮ್ಗೆ. ಅದನ್ನ ಕಂಡಕ್ಟ್ ಮಾಡಿರ್ತಾರೆ, ಅದು ಸಿಸ್ಟಮೆಟಿಕ್ ಆಗಿ ಇರುತ್ತೆ. ಅದು ತುಂಬಾ ವಿಷಯಗಳನ್ನ ಚರ್ಚೆ ಮಾಡಿದ್ವಿ ನಾವು. ಈಗ ಕೊನೆಯದಾಗಿ ನೀವು ಈ ವಿಡಿಯೋ ನೋಡ್ತಕ್ಕಂತ ವಿದ್ಯಾರ್ಥಿಗಳಾಗಿರ್ಬೋದು, ಸ್ಪರ್ಧಾಳುಗಳಾಗಿರ್ಬೋದು, ಅವ್ರಿಗೆಲ್ಲ ನಿಮ್ಮ ಕಿವಿ ಮಾತು ಏನಪ್ಪ ಅಂತಂದ್ರೆ ಒಂದೆರಡು ಲೈನ್ ಅಲ್ಲಿ ಹೇಳಲ್ಲ, ಹೇಳ್ರಿ ಅಲ್ಲ. ವಿದ್ಯಾರ್ಥಿಗಳು, ನಾವು ಇವಾಗ ಈ ನೋಡ್ಬಿಟ್ಟಿದ್ದೇವೆ ನಾವು ಹಿಂದೆ ಏನೇನಿಲ್ಲ ಅಂತೇಳಿ, ಕ್ವಶನ್ ಪೇಪರ್ ಔಟ್ ಆಗೋದು, ಅಲ್ಲಿ ಕರಪ್ಷನ್ ನಡೆಯೋದು ಎಲ್ಲ ನೋಡ್ಬಿಟ್ಟಿದ್ದೀವಿ. ಅದರಲ್ಲಿ ಟ್ರಾನ್ಸ್ಪರೆನ್ಸಿ ತರ್ಬೇಕಂದ್ರೆ ನಾವು ಇರೋ ಟೆಕ್ನಾಲಜಿ ಜೊತೆ ಅದಕ್ಕೆ ಹೊಂದ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಅದರಲ್ಲಿ ಲೂಪಲ್ಸ್ಗೆ ನಾವೇ ಬಲಿಯಾಗಬಹುದಾಗುತ್ತೆ. ಅದಕ್ಕೋಸ್ಕರ ಪ್ಲೀಸ್ ಎಲ್ಲ ವಿದ್ಯಾರ್ಥಿಗಳು ಆನ್ಲೈನ್ ಎಕ್ಸಾಮ್ ಸಪೋರ್ಟ್ ಮಾಡ್ಬೇಕಂತ ಕೇಳ್ಬೋದು. ನೀವೇನು ಹೇಳ್ತೀರಾ ರೇವತಿ ಅವರೇ? ಮೇಡಮ್, ನಾನು ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಏನಾಯ್ತಾರೆ, ಪ್ರತಿಯೊಬ್ಬರಿಗೂ ಫಂಡಮೆಂಟಲ್ ರೈಟ್ಸ್ ಇದೆ. ನೀವು ಏನು ಚೂಸ್ ಮಾಡ್ಕೋಬೇಕು ಅನ್ನೋದು ಫಂಡಮೆಂಟಲ್ ರೈಟ್ ಟು ಈಕ್ವಾಲಿಟಿ, ರೈಟ್ ಟು 14-16 ಡೈಲಿ ಪಾಲಿಟಿಯಲ್ ರೈಟ್ ಟು ಈಕ್ವಾಲಿಟಿ, ರೈಟ್ ಟು ಫ್ರೀಡಮ್, ರೈಟ್ ಟು ಸ್ಪೀಚ್ ಆಫ್ ಎಕ್ಸ್ಪ್ರೆಷನ್ ಅಂತ ಪ್ರತಿಯೊಂದು ಓದ್ತಾನೆ ಇರ್ತೀವಿ, ಒದರ್ತಾನೆ ಇರ್ತೀವಿ. ಸೊ ಪ್ರತಿಯೊಬ್ಬರಿಗೂ ಫಂಡಮೆಂಟಲ್ ರೈಟ್ಸ್ ಇರೋದ್ರಿಂದ ಎಲ್ಲೇ ಮಿಸ್ಟೇಕ್ಸ್ ಇರಲಿ, ಪ್ಲೀಸ್ ನಾವು ದಯಮಾಡಿ ಹೇಳಿ ಅಂತಂದ್ರೆ ಸ್ಟೂಡೆಂಟ್ಸಿಗೆ ನಾನು, ಎಲ್ಲಿ ತನಕ ನೀವು ಮಾತಾಡೋದಲ್ಲ ಅಲ್ಲಿ ತನಕ ಪ್ರಾಬ್ಲಮ್ ಸಾಲ್ವ್ ಆಗೋದು. ಅದನ್ನು ಬಿಟ್ಟು ನೀವು ಮಾತಾಡದೆ ಗೌರ್ಮೆಂಟ್ ಓಕೆ ಏನೋ ಸ್ಕೀಮ್ ಬರ್ತಿದೆ ಅಳವಡಿಸ್ಕೊಳ್ಳೋದಲ್ಲ. ನೀವು ಹಂಗೆ ಹಂಗೆ ಹೋದ್ರೆ ನೀವು ಫಸ್ಟ್ ಆಫ್ ಆಲ್ ಮುಂದೆ ಬಂದಮೇಲೆ IAS ಆಫೀಸರು, IPS ಆಫೀಸರು, FDO ಅದೇನು ಮಾಡಿದ್ರು ನಿಮ್ಗೆ ಅದೇ ಹ್ಯಾಬಿಟ್ ಬಿಡುತ್ತೆ. ಏನು ಪ್ರಾಬ್ಲಮ್ ಅದೇ ಬೇಡ ಬೇಡ ಅದು ಬಿಟ್ಟು ಮುಂದ್ಗಡೆ. ಫಸ್ಟ್ ಆಫ್ ಆಲ್ ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡೋದು, ಫಂಡಮೆಂಟಲ್ ರೈಟ್ಸ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದನ್ನ ಕಳೀರಿ. ಫಸ್ಟ್ ಆಫ್ ಆಲ್ ಏನೇ ಪ್ರಾಬ್ಲಮ್ ಇರುತ್ತೆ ಅದನ್ನ ಸಾಲ್ವ್ ಮಾಡಿ ಆಮೇಲೆ ಬೇರೆದಕ್ಕೆ ಶಿಫ್ಟ್ ಆಗಿ ಅಂತ ನಾನು ಅಳವಡಿಸ್ಕೊಂಡು. ಎಜುಕೇಷನ್ ಸಿಸ್ಟಮ್ ಅಲ್ಲಿ ಕರಪ್ಷನ್ ಇದೆ ಅಂತ ಯಾರು ಎಜುಕೇಷನ್ ಕರಪ್ಷನ್ ಇದೆ, ಯಾಕೆ ಕರಪ್ಷನ್ ಇದೆ ನಾವು ಮಾತಾಡ್ತಾ ಇಲ್ಲ. ನಾವು ಗೌರ್ಮೆಂಟ್ಗೆ ಬ್ಲೇಮ್ ಮಾಡಕ್ ಬರೋದಿಲ್ಲ, ಕರಪ್ಷನ್ ಇದೆ ಅಂದ್ರೆ ನೀವು ಮಾತಾಡಿ. ನಿಮ್ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಿಮ್ಗೆ ರೈಟ್ ಕೊಟ್ಟಿದೆ, ನೀವು ಮಾತಾಡಕ್ ರೈಟ್ ಇದೆ ಅಂತ ಮಾತಾಡಿ. ಹೇಳೋದೇನಂದ್ರೆ ಮೇಡಮ್, ಪ್ರಪಂಚ ತುಂಬಾ ದೊಡ್ಡದಿದೆ. ಯಾವುದೋ ಒಂದು ಸಣ್ಣ ಜಾಬ್ ಬಂದಿಲ್ಲ, ಚಿಕ್ಕ ಜಾಬ್ ಆಗಿಲ್ಲ, ಪಾಸ್ ಆಗಿಲ್ಲ ಎಕ್ಸಾಮ್ ಅಂತೇಳಿ ಆತ್ಮಹತ್ಯೆ ಆಗಲಿ, ಬೇರೆ ಯಾವುದೇ ಆಲೋಚನೆಗಳನ್ನ ಮಾಡೋಕ್ಕೆ ಹೋಗ್ಬೇಡ್ರಿ. ಇದು ಪ್ರಪಂಚ ಭಾಳ ದೊಡ್ಡದೈತೆ, ಮೇಲೆ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಬಟ್ ನಾವು ಆಲೋಚನೆ ಮಾಡಬೇಕು ಏನು ಮಾಡಬೇಕು ಏನಿಲ್ಲ ಅಂತ. ಅದು ಯೂತ್ಸು ಏನಾದರೂ ಮನ್ಸು ಮಾಡಿ, ನೀವೇನಾದರೂ ಒಂದು ರೀತಿ ನೀವು ಓದಿದ್ದನ್ನ ಎಜುಕೇಷನ್ನ ಅಳವಡಿಸ್ಕೊಂಡು ಇದು ಮಾಡಬೇಕಂತಂದರೆ 100 ಇದು ಇದೆ, ಅಂದರೆ ದಾರಿಗಳಿದ್ದಾವೆ. ಒಂದು ದಾರಿ ಏನಂದ್ರೆ ಮೇಡಮ್, ಈ ಯೂತ್ಸ್ ಏನಿದಾರಲ್ಲ ಮೇಡಮ್, ಇದೆಲ್ಲ ಒಂದು ಪಾರ್ಟಿ ಮಾಡಿಕೊಂಡು ಒಂದು ಎಲೆಕ್ಷನ್ ಇದು ಅಲ್ಲೇ ಅಸೆಂಬ್ಲಿನಲ್ಲಿ ಯಾಕೆ ಕುಂದ್ರಬಾರ್ದಂತ ಒಂದು ಆಲೋಚನೆ ಇದೆ ಮೇಡಮ್ ನನಗೆ. ಏನಂದ್ರೆ ನಾವು ಓದ್ಕೊಂಡಿರ್ತೀವಿ, ಎಲ್ಲ ನಾಲೆಡ್ಜ್ ಇರುತ್ತೆ, ಎಲ್ಲನೂ ಇರುತ್ತೆ, ಆದ್ರೂ ನಾವು ಜಾಬ್ಗಂತ ಓದಾಡ್ತೀವಿ, 16,000-20,000 ರೂಪಾಯಿಗೆ ಜಾಬ್ಗೆ ಓದಾಡ್ತೀವಿ. ಅದು ಆಗೋದು ಬೇಡ, ಆಡಿದ್ರೆ ಯೂತ್ಸ್ ಮಾಡ್ಬೇಕು ಮೇಡಮ್, ಏನಾದ್ರೂ ಚೇಂಜಸ್ ಅಂತ. ಇನ್ನೊಂದು ಪಾಯಿಂಟ್ ಮ್ಯಾಮ್, ಇಂಡಿಯಾ ಇಸ್ ಅ ಸವರಿನ್ ಕಂಟ್ರಿ ಬಟ್ ಪೀಪಲ್ಸ್ ಆರ್ ನಾಟ್ ಸವರಿನ್ ಅಂತ ಹೇಳ್ತದೆ. ಯಾಕೆ ಪೀಪಲ್ ಎಕ್ಸ್ ಆಗ್ರಿ, ಪೀಪಲ್ ಸವರಿನ್ ಆಗ್ರಿ, ನಿಮ್ ಪ್ರತಿಯೊಬ್ಬರು ಫಂಡಮೆಂಟಲ್ಸ್ ರೈಟ್ಸ್ ಇದಾವಲ್ಲ ಅದನ್ನ ಯೂಸ್ ಮಾಡ್ಕೊಡಿ, ಯೂಸ್ ಮಾಡ್ಕೊಂಡು ಹೊರಗಡೆ ತನ್ನಿ. ಇಂಡಿಯಾ ಇಸ್ ಅ ಸವರಿನ್ ಅಂಡ್ ಪೀಪಲ್ಸ್ ಆರ್ ಆಲ್ಸೋ ಸವರಿನ್ ಅಂತ ಬರ್ಬೇಕು. ಪೀಪಲ್ಸ್ ಆರ್ ನಾಟ್ ಸವರಿನ್ ಅಂತ ಬರಬಾರ್ದು ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಹ್ಯುಮ್ಯಾನಿಟಿ, ಯೂನಿಟಿ, ಇಂಟಿಗ್ರಿಟಿ ಇರ್ಬೇಕಂತ ಹೇಳ್ತೀನಿ ಮೇಡಮ್. ತುಂಬಾ ಒಳ್ಳೆ ವಿಚಾರವನ್ನ ಹೇಳಿದ್ವಿ ನವೀನ್, ಯಾಕಂದ್ರೆ ತುಂಬಾ ವಿದ್ಯಾರ್ಥಿಗಳಿಗೆ ಇದು ಈ ವಿಡಿಯೋನ ಯಾರು ಸ್ಕಿಪ್ ಮಾಡಿ ನೋಡಿಲ್ಲ ಅವ್ರಿಗೆ ಖಂಡಿತವಾಗಿ ನಿಮ್ಮ ಮಾಹಿತಿ ಉಪಯುಕ್ತ ಆಗುತ್ತೆ ಅಂತ ನಾನು ಅನ್ಕೋತೀನಿ, ಭಾವಿಸ್ತೀನಿ. ಯಾಕಂದ್ರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನ್ ಯೋಚನೆ ಮಾಡ್ತಾರೆ ಅಂದ್ರೆ, ನಾವು ತಾವು ಕಂಡ ಕನಸು ಕೈಗೆ ನಿಟುಕಿಲ್ಲ ಅಥವಾ ನಾವು ಸಿಕ್ಕಿಲ್ಲ, ಆ ಕನಸು ಈಡೇರಿಲ್ಲ ಅಂದಾಗ ತಮ್ಮ ಆಲೋಚನೆಗಳೇ ಬೇರೆ ಆಗ್ಬಿಡ್ತವೆ, ಆಮೇಲೆ ಜೀವನವೇ ಮುಗಿದೋಯ್ತೇನೋ ಅಂತ ಆಕಾಶವೇ ತಲೆ ಮೇಲೆ ಬಿದ್ದಾಗೆ ನಿರ್ಧಾರಗಳು ಕೂಡ ಅಷ್ಟೇ ಒಂದು ಕ್ರಿಟಿಕಲ್ ಅಂದ್ರೆ, ತುಂಬಾನೇ ಜೀವನ ಮುಗಿತೇನೋ ಅನ್ನೋ ಒಂದು ನಿರ್ಧಾರಕ್ಕೆ ಬಂದ್ಬಿಟ್ಟು ಬೇರೆ ಬೇರೆ ಒಂದು ನಿರ್ಧಾರಗಳ ಕೈ ಎತ್ಕೊಂಡು ಅಮೂಲ್ಯವಾದ ಜೀವನವನ್ನ ಕಳ್ಕೊಂಡು ನೋಡಿದೀವಿ. ಸೊ ಅವ್ರಿಗೆ ಈ ಒಂದು
ಒಂದು ಮಾಹಿತಿ ಅವರಿಗೆ ನಿಜಕ್ಕೂ ಉಪಯುಕ್ತ ಆಗುತ್ತೆ ಅಂತ ಹೇಳ್ತಾ ಈಗ ನಮ್ಮ ಕಾರ್ಯಕ್ರಮದ ಮುಖಾಂತರ ನಿಮಗೆ ಥ್ಯಾಂಕ್ಸ್ ನ ಹೇಳ್ತೀನಿ. ನೀವೇನ್ ಹೇಳ್ತೀರಾ ರಮ್ಯ ಅವರೇ ಈ ಒಂದು ವಿಡಿಯೋ ನೋಡೋರು ನೋಡುಗರಿಗೆ? ಸ್ಟೂಡೆಂಟ್ಸ್ ಏನಂದ್ರೆ ಏನಾರ ಒಂದು ಟೆಕ್ನಾಲಜಿ ಅಥವಾ ಏನಾರ ಹೊಸತನ ನಿಮ್ಗೆ ಮುಂದೆ ತರ್ಸಾತೈತಿ ಅಥವಾ ಯಾವುದೋ ಒಂದು ಪ್ರೋಗ್ರೆಸಿವ್ ಕಡೆ ತರ್ಸಾತೈತಿ ಅಂದ್ರೆ ಅಳವಡಿಸ್ಕೊರಿ. ಟಫ್ ಇರಲಿ ಈಸಿ ಇರಲಿ ನಿಮ್ಗೆ ಅದನ್ನು ಏನೋ ಒಳ್ಳೇದು ಮಾಡತೈತೆ ಅಂದ್ರೆ ಅಳವಡಿಸ್ಕೊರಿ. ಯಾಕಂದ್ರೆ ಅಂದ್ರೆ ಹಿಂದ್ಗಡೆ ಹೋಗೋಕ್ಕಿಂತ ಹಿಂದ್ಗಡೆ ಹೋಗೋಕ್ಕಿಂತ ಮುಂದ್ಗಡೆ ಹೋಗ್ತಾ ಇರಬೇಕು. ಬಿಕಾಸ್ ಇಲ್ಲಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ, ಒಂದ ಟೈಮಿಗೆ ಇಂಡಿಯಾನೂ ಫಾರ್ಮ್ ಆತು ಪಾಕಿಸ್ತಾನು ಫಾರ್ಮ್ ಆತು. ಇಂಡಿಯಾ ಇಂಗ್ಲೀಷ್ ರೂಲ್ ಅಳವಾಡಿಸ್ಕೊಂತ, ಬಟ್ ಪಾಕಿಸ್ತಾನ ಬೇಡಪ್ಪ ಇಲ್ಲ ಇದನ್ನು ನಾವು ರಿಲಿಜನ್ನ ಫಾಲೋ ಮಾಡ್ಕೊಳ್ಳೋಣ ಅಂತ. ಈಗ ಯಾರು ಸಫರ್ ಆಗತ್ತಾರೆ? ಅವರು ಅಂಡರ್ ಡೆವಲಪ್ಡ್ ಕಂಟ್ರಿ, ನಾವು ಡೆವಲಪಿಂಗ್ ಕಂಟ್ರಿ. ಸೊ ಏನಾರ ಹೊಸದಿದ್ರೆ ಅದನ್ನು ನಾವು ಎಷ್ಟೇ ಕಷ್ಟ ಆಗಲಿ ನಾವು ಇಂಪ್ಲಿಮೆಂಟ್ ಮಾಡ್ಕೊತ ಹೋಗ್ಬೇಕು. ಸೊ ದಟ್ ಅದನ್ನು ರೂಢಿ ಆಗುತ್ತದೆ, ರೂಢಿ ಆಗೇ ಆಗುತ್ತೆ, ನಮ್ಗೆ ಯಾವಾಗಲೂ ಅದರ ಪಾಸಿಟಿವ್ ಎಫೆಕ್ಟೇ ಕೊಡ್ತೈತಿ. ಸೊ ನೀವು ಅಷ್ಟೇ ಆನ್ಲೈನೇ ಚೂಸ್ ಮಾಡ್ರಿ ಅಂತ ನಂದು ಇದು ಅನಿಸಿಕೆ. ಧೈರ್ಯ ಸರ್ವತ್ತ ಸಾಧನ ಅಂತ ಹೇಳ್ತಾರೆ. ಸೊ ಧೈರ್ಯ ಮಾಡಿ, ಯಾಕಂದ್ರೆ ಬರ್ತಕ್ಕಂಥ ಟೆಕ್ನಾಲಜಿಗಳಿಗೆ ಈಗೇನು ಆಪ್ರೇಟ್ ಆಗ್ತಾ ಇದ್ದೇವಿಲ್ಲ. ಸೊ ನಾವು ಕೂಡ ಆಪ್ರೇಟ್ ಆದರೆ ನಾವು ಭಯ ಪಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಎಲ್ಲವೂ ಈಸಿ ಇರುತ್ತೆ. ಗೌರ್ಮೆಂಟ್ ಅಷ್ಟು ಈಸಿ ಒಂದು ನಿರ್ಧಾರಕ್ಕೆ ಬರಲ್ಲ, ಯಾಕಂದ್ರೆ ತಗೊಂಡ್ರು ಕೂಡ ಯಾವುದೇ ಒಂದು ನಿರ್ಧಾರವನ್ನು ತಗೊಂಡ್ರು ಅದು ಯೋಚನೆ ಮಾಡಿ ಒಂದು ಒಳ್ಳೆ ನಿರ್ಧಾರವೇ ಆಗಿರುತ್ತೆ ಅಂತ ರಮ್ಯ ಅವರು ಹೇಳ್ತಾ ಇದ್ದಾರೆ. ಸೊ ಅದೇನೇ ಆಗಿರಲಿ, ಇದು ಆನ್ಲೈನ್ ಅಥವಾ ಆಫ್ಲೈನ್ ಈ ವಿಷಯ ಏನೇ ಆಗಿರಲಿ, ಸರ್ಕಾರ ಇದೆಲ್ಲ ಚರ್ಚೆಗಳನ್ನ ನೋಡಿ ಒಂದು ಕರೆ ಒಂದು ಸರಿಯಾದ ಮಾರ್ಗದಲ್ಲಿ ಅಂದ್ರೆ ಏನೋ ಒಂದು ನಿರ್ಧಾರವನ್ನ ಏನೇ ಒಂದು ಚಿಂತನೆಯನ್ನ ನಡೆಸಿದ್ರು ಅದು ಉಪಯುಕ್ತವಾಗೋ ಹಾಗೆ ಮಾಡಬೇಕು ಅನ್ನೋದು ನಮ್ಮ ಸಂಸ್ಥೆಯ ಮತ್ತು ಜೊತೆಗೆ ಎಲ್ಲಾ ವಿದ್ಯಾರ್ಥಿಗಳ ಒಂದು ಕಿರುನುಡಿ. ಯಾಕಂತಂದ್ರೆ ಈಗ ಎಷ್ಟೋ ವಿದ್ಯಾರ್ಥಿಗಳು ನಾವು ನೋಡಬಹುದು ತುಂಬಾನೇ ಆಸಕ್ತಿಯಿಂದ ತುಂಬಾನೇ ಆಕಾಂಕ್ಷೆಗಳನ್ನ ಇಟ್ಕೊಂಡು ಕನಸುಗಳನ್ನ ಹೊತ್ಕೊಂಡು ವರ್ಷಾನುಗಟ್ಟಲೆ ಓದಿ ಅಭ್ಯಾಸ ಮಾಡಿ ಏನೋ ಆಗ್ಬೇಕಪ್ಪ ಅಂತ ಅನ್ಕೊಂಡು ಎಕ್ಸಾಮ್ನ ಬರೀತಿರ್ತಾರೆ. ಆದ್ರೆ ಕೊನೆಯದಾಗಿ ಈ ಒಂದು ಸಣ್ಣ ವಿಷಯದಿಂದಾಗಿ, ಈ ಒಂದು ಸಣ್ಣ ತಪ್ಪಿನಿಂದಾಗಿ ಅವರು ಎಷ್ಟೋ ವಿದ್ಯಾರ್ಥಿಗಳು ಏನೇನೋ ಆತ್ಮಕ್ಕೆ ಪ್ರಾಣಕ್ಕೆ ಕುತ್ತನ್ನ ತಂದ್ಕೊಂಡಿರೋದನ್ನ ನಾವು ನೋಡಿದೀವಿ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಅದೇನೇ ಆಗಿರ್ಲಿ, ಆಫ್ಲೈನೇ ನಡೆಸಲಿ ಅಥವಾ ಆನ್ಲೈನೇ ನಡೆಸಲಿ, ಆದರೆ ಅದು ವಿದ್ಯಾರ್ಥಿಗಳ ಮನಸ್ಸಿಗೆ ನೋವನ್ನು ಮಾಡದೇ ಇರೋ ಹಾಗೆ, ಆ ವಿದ್ಯಾರ್ಥಿಗಳ ಪಾಲಕರ ಮನಸ್ಸಿಗೆ ನೋವು ಮಾಡದೇ ಇರುವ ಹಾಗೆ ಒಂದು ಒಳ್ಳೆ ನಿರ್ಧಾರವನ್ನು ತಗೊಳ್ಳಿ ಅಂತ ನಮ್ಮ ಸಂಸ್ಥೆ ಮುಖಾಂತರ ಈ ಒಂದು ವಿಡಿಯೋ ಮುಖಾಂತರ ನಾನು ಸರ್ಕಾರಕ್ಕೆ ಕಿರುನುಡಿಯನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಬರ್ತೀನಿ ಮತ್ತೊಂದು ಹೊಸ ಉಪಯುಕ್ತ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ನ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.